Thank you.
ಮನಸ್ಸಿಗೆ ತಕ್ಕ ಶಕ್ತಿ, ಶಕ್ತಿಗೆ ತಕ್ಕ ಸಾಹಸ, ಸಾಹಸಕ್ಕೆ ತಕ್ಕ ಅವಕಾಶ, ಅವಕಾಶಕ್ಕೆ ತಕ್ಕ ಧೈರ್ಯ. ನಿನ್ನ ಹೆಸರು? ಚುಂಕಮಣಿ. ಯಾರ ಮಗ? ನಮ್ಮಮ್ಮನ ಮಗ. ನಿಮ್ಮ ತಂದೆ ಹೆಸರೇನು? ಬೇಪಿನಾಡಿನ ಹುಲಿ ಬೇಟೆ ಮಾದಪ್ಪ. ಓಹೋ, ನಿಮ್ಮ ತಂದೆ ಹುಲಿ ಬೇಟೆಲಿ ಪ್ರಸಿದ್ಧಿನೋ? ನೀನು ಹುಲಿ ಬೇಟೆಗೋಸ್ಕರ ಬಂದೀಯ? ಇಲ್ಲ, ನಾನಿಲ್ಲೋ ಹತ್ತಿರದಲ್ಲಿ ದನಗಳು ಮೇಯಿಸ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಹುಲಿ ಗುಟ್ರ ಆಗ್ತು, ದನಗಳನ್ನ ಚೊದಿ ಬಿಟ್ವು. ಆ ಹುಲಿ ಯದ್ವಾ ತದ್ವಾ ಅರ್ಚುಕೋತಾನೇ ಇದೆ. ನನಗೆ ಯಾಕೋ ಗಾಬರಿ ಆಯ್ತು. ನಮ್ದು ಯಾವ್ದಾದ್ರು ದನ ಕರು ಮೇಲೆ ಬಿದ್ದುಬಿಟ್ಟಿದ್ಯೋ ಏನೋ ಅಂತ ಆ ಶಬ್ದನೇ ಅನುಸರಿಸ್ಕೊಂಡು ಬಂದು ನೋಡಿದ್ರೆ ನಿಮ್ಮ ಮೇಲೆ. ನಿನ್ನ ಧೈರ್ಯ ಸಾಹಸ ನಮಗೆ ಇಷ್ಟು ಆನಂದ ಆಶ್ಚರ್ಯ ಉಂಟು ಮಾಡಿದೆ ಅಂದ್ಮೇಲೆ ಈ ದೃಶ್ಯನ ನಿಮ್ಮ ತಂದೆ ಕಣ್ಣಾರೆ ಕಂಡಿದ್ರೆ ಎಷ್ಟು ಹೆಮ್ಮೆ ಪಡ್ತಿದ್ದ. ನಮ್ಮಪ್ಪ ಇಲ್ಲ, ನನ್ ಚಿಕ್ಕನಾಗಿದ್ದಾಳೆ, ಸತ್ತೋದಂತೆ. ನಮ್ಮಮ್ಮ ಇದ್ದಾಳೆ. ಹೋ, ಹಾಗಾದ್ರೆ ನೀನು ನಿಮ್ಮ ತಾಯಿ ಆಶ್ರಯದಲ್ಲಿ ಬೆಳೀತಾ ಇದೀಯ? ಬರಬೇಕು ಬರಬೇಕು, ಅಂಗರಕ್ಷಕ ಪಡೆಯ ದಳಪತಿಗಳೇ ಬರಬೇಕು ಬರಬೇಕು. ಆಹಾ, ಕರ್ತವ್ಯದಲ್ಲಿ ಎಷ್ಟು ಗಮನ, ಅರಸರ ಬಗ್ಗೆ ಎಂಥ ಅಕ್ಕರೆ. ಕ್ಷಮಿಸಬೇಕು ಮಹಾಸ್ವಾಮಿ, ನಮಗೆ ದಾರಿ ತಪ್ಪೋಯ್ತು. ನಿಮಗೆ ದಾರಿ ತಪ್ಪಿ ಹೋಯಿತು. ಈಗ ಈ ಚಂಗುಮಣಿ ಇಲ್ಲದಿದ್ದರೆ ನಮ್ಮ ದಾರಿಯೂ ತಪ್ಪಿ ಹೋಗುತ್ತಿತ್ತು. ನೀವೆಲ್ಲ ನಮ್ಮ ರಕ್ಷಣೆ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ದಳಪತಿಗಳು. ದರ್ಪಕ್ಕೆ ತಕ್ಕ ಪದವಿ, ಪಯಣಕ್ಕೆ ಕುದುರೆ, ಕೈಯಲ್ಲಿ ಕತ್ತಿ, ಇವೆಲ್ಲ ಯಾತಕ್ಕೆ? ನೋಡೋಣ, ಇಲ್ಲಿ ನೋಡಿ, ನಿಮಗೆ ನಾಚಿಕೆ ಆಗಬೇಕು. ಚಂಗುಮಣಿ ತೆಗೆದುಕೋ ಕತ್ತಿಯನ್ನು, ನಾಳೆ ಅರಮನೆಯಲ್ಲಿ ಬಂದು ನಮ್ಮನ್ನು ಕಾಣು. ಮಹಾಸ್ವಾಮಿಯವ್ರು ಕೊಟ್ರ, ಅವ್ರ ಕೈಯಿಂದಲೇ ನಿನಗೆ ಕತ್ತಿ ಕೊಟ್ರ? ಹೂನಮ್ಮ, ಅಮ್ಮ, ನಾನೇನಾದ್ರೂ ಆ ಜಾಗದಲ್ಲಿ ಇಲ್ದೆ ಹೋಗಿದ್ರೆ ಮಹಾಸ್ವಾಮಿಗಳಿಗೆ ಏನ್ ಗತಿಯಾಗಿ ಹೋಗ್ತಾ ಇತ್ತು ಹೇಳಕ್ ಆಗ್ತಿರ್ಲಿಲ್ಲ. ನಾನು ಅಲ್ಲೇ ದನ ಮೀಸ್ಕೊಂಡು ನಿಂತ್ಕೊಂಡಿದ್ದೆ. ಇದ್ದಕ್ಕಿದ್ದಾಗೆ ಹುಲಿ ಗುಟ್ರ ಆಗ್ತು, ದನಗಳೆಲ್ಲ ಚಲೋ ಪಿಲ್ಲಿ ಓಡೋಗ್ಬಿಟ್ವು. ನೋಡ್ತೀನಿ, ಹುಲಿ ಮಹಾಸ್ವಾಮಿಗಳನ್ನ ಕೆಳಗಡೆ ಹಾಕೊಂಡ್ಬಿಟ್ಟಿದೆ. ನನಗದು ಎಲ್ಲಿತ್ತು ಆ ರೋಷ, ಅದೇನ್ ಶಕ್ತಿ ತುಂಬಿಕೊಂಡಿತ್ತು ನನ್ನ ಮೈನಲ್ಲಿ ಗೊತ್ತಿಲ್ಲ. ಒಂದೇ ಸಲ ನಗ್ರೆ ನೋಡು, ಹಿಡ್ಕೊಂಡೆ ಗಟ್ಟಿಯಾಗಿ ಹುಲಿನ. ಅದಕ್ಕೂ ನನಗೂ ಸ್ವಲ್ಪ ಹೊತ್ತು ಕುಸ್ತಿ ನಡೀತು. ಕಡೆ ಕಡಕತ್ತೆ ತಗೊಂಡು ಒಂದ್ ಬಿಟ್ನಲ್ಲೂ ಅದ್ನೆಲ್ಲ ಹಾಕೊಂಡ್ಬಿಡ್ತು. ಆಮೇಲೆ ಮಹಾಸ್ವಾಮಿಗಳು ನೋಡಿದ್ರು ನನ್ನ, ಹಲೇ ವೀರ, ಗಂಡು ಅಂದ್ರೆ ಗಂಡು ಕಣಯ ನೀನು ಅಂದ್ರು. ಈ ಕತ್ತಿನ ನನ್ನ ಗುರುತಾಗಿ ಇಟ್ಕೊಂಡು ನಿನ್ನ ಹತ್ರ ಅಂತ ಕೊಟ್ಟ. ಹಳೆ ಅರಮನೆ ಬರೀ ಹೇಳಿದ್ದಾರೆ, ಜೊತೆಗೆ ಇದನ್ನ ತಗೊಂಡು ಹೋಗ್ಬೇಕಂತೆ. ಹುಲಿ ಹೊಟ್ಟೆಲಿ ಹುಲಿ ಹುಟ್ಟುತ್ತೆ ಹೊರತು ಮರಿ ಹುಟ್ಟಲ್ಲ. ಹಾಗುಟ್ಟುತ್ತವ, ಎಲ್ಲುಟ್ಟುತ್ತೆ? ನಿಮ್ಮಪ್ಪನೂ ಹೀಗೆ ಕಣಪ್ಪ. ಹಾಗೆ ಮಲಗಿರೋ ಹುಲಿನ ಹುಡುಕೊಂಡು ಹೋಗಿ ತಟ್ಟೆಬ್ಬಸ ಹೊಳಿತಿದ್ರು. ಹಾಗಾದ್ರೆ ನಾಳಿಂದ ನನಗಿದೆ ಕೆಲ್ಸ. ನಿಮ್ ಕೆಲ್ಸ ಮಲ್ಕೊಂಡ್ರ ಹುಲಿನ ಹುಡುಕೊಂಡು ಹೋಗೋದು, ತಟ್ಟೆಬ್ಸೋದು, ಹೊಡೆಯೋದು. ಬೇಡ ಬೇಡ ಕಣಪ್ಪ. ನಿಮ್ಮಪ್ಪ ಹುಲಿ ಬೇಟೆ ಹುಲಿ ಬೇಟೆ ಅಂತ ಹೋಗಿ ಕೊನೆಗ ಹುಲಿನೇ ಮೃತ್ಯುವಾಯ್ತು. ನನಗೆ ವೈದವ್ಯ ಪ್ರಾಪ್ತಿಯ ಬಂತು ಸಾಯಿಸ್ಬಿಟ್ಟೆ. ಅದೇ ಭಾವನೆ ಏನಂದ್ಕೊಂಡೆ? ಅಯ್ಯೋ ಗಾಯ, ಸ್ವಲ್ಪ ಏರ್ ಬರ್ತೀನಿ. ಭಾವ ಏನಯ್ಯ ನಿನ್ ಪ್ರತಾಪ, ಊರ್ನಲ್ಲೆಲ್ಲ ನಿನ್ನೊಬ್ಬಂದೇ ಮಾತು. ನೋಡಿ, ಹೌದಮ್ಮ, ನಾನು ನಿನ್ನ ನೋಡಿ ಬಹಳ ದಿವಸ ಆಯ್ತಮ್ಮ. ಇವಳಿಗಂತೂ ಅತ್ತೆನ್ ನೋಡ್ಬೇಕು ಭಾವನ್ ನೋಡ್ಬೇಕು, ಅತ್ತೆ ನೋಡ್ಬೇಕು ಭಾವನ್ ನೋಡ್ಬೇಕು ಅಂತ ಒಂದೇ ಹಠ. ಅಯ್ಯೋ ಪಾಪ. ನಿಲ್ಲಯ್ಯ, ಅಷ್ಟು ತಪ್ಪ ಹುಲಿನ್ ಕೊಂಡವನು ಬರೀ ಪರಕೆ ಹೆದರ್ಬಿಟ್ಟೆ. ಹಿಡ್ಕೊಳ್ಳಿಲ್ಲ, ಅವ್ಳು ಹಿಡ್ಕೊಂಡ್ ಬಂದಲ್ಲ ಅದಕ್ಕೆ ಹೆದರ್ಕೊಂಡೆ.
ಇಷ್ಟಿದ್ದಾಗ ಅವತಾರನೋ ಇದು? ಹೀಗೇನಾ? ಹೆದರ್ಕೊಂಡ್ಬಿಟ್ಟೆ ನಾನು. ಒಂದು ನಿಮಿಷ ನಿಂತ್ಕೊಳ್ಳಲ್ಲ ಅಂತಾನೆ. ನೀನ್ ನಿಂತ್ಕೊಂಡ್ರಲ್ವೇ ನಾನ್ ನಿಂತ್ಕೊಳ್ಳೋದು. ಹಾಳ ಕಣ್ಣು, ಮೋಳೆ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಎಲ್ಲಾ ಕಣ್ಣು ಇದೆಲ್ಲ ಕಳ್ದೋಗ್ಲಿ. ಅದೇನದು ನೋಡು ಎಷ್ಟು ದೃಶ್ಯ ಆಗಿದೆ ನಿಂಗೆ. ಭಾವ ಭಾವ ತಂಗ ತಂಗ ನೋಡ ತಂಗ. ಮುದ್ದಣ್ಣನವರೇ. ಮಹಾಸ್ವಾಮಿ, ಈ ದಿನ ನಾವು ನಿಮಗೆ ಗಟ್ಟಿ ಬಂಗಾರವನ್ನು ಕೊಡುತ್ತೇವೆ. ಅದರಿಂದ ಒಂದು ಸುಂದರವಾದ ವಿಗ್ರಹವನ್ನು ಕಡೆದು ನಮಗೆ ತಂದೊಪ್ಪಿಸಬೇಕು. ವಿಗ್ರಹ ನಾನೇ? ಆ ಅರ್ಥವಾಗಲಿಲ್ವೇ? ಅವನಲ್ಲಿ ಚಂಗುಮಣಿ ಬಾ, ಇಲ್ಲಿ ಬಾ. ಮುತ್ತಣ್ಣನವರೇ. ಅರ್ಥವಾಯ್ತು ಮಹಾಪ್ರಭು. ಇಂದಿನಿಂದ ಇವನು ನಿಮ್ಮ ಶಿಷ್ಯ. ಇವನಲ್ಲಿರ್ತಕ್ಕಂತಹ ಪೌರುಷ ಪ್ರಕಾಶಕ್ಕೆ ಬರಬೇಕಾದರೆ ನಿಮ್ಮಿಂದ ಶಿಕ್ಷಣ ಇವನಿಗೆ ಅತ್ಯಗತ್ಯ. ಹೌದು ಮಹಾಪ್ರಭು, ಇದನ್ನು ಸುಂದರ ವಿಗ್ರಹವಾಗಿ ಮಾಡಲೇಬೇಕು. ಆ ಹೊಣೆ ನನಗಿರಲಿ. ಮಹಾರಾಣಿ, ನಿನ್ನೆ ಹುಲಿಯ ಬಾಯಿಂದ ನಮ್ಮನ್ನು ರಕ್ಷಣೆ ಮಾಡಿದ ಎಂದು ಹೇಳಿದನಲ್ಲವೇ ಇವನೇ. ಈ ಬೊಂಬೆ ಎಷ್ಟು? ಇಲ್ಲ ಮ್ಯಾಮ್, ಆಗ್ಲೇ ಯಾರು ಅವಳಿಗೆ ಮಾತಾಡಿದ್ದಾಳೆ. ನಾನು ಬೇಕಾದ್ರೆ ಅವಳಿಗಿಂತ ಹೆಚ್ಚಿಗೆ ಮಾತಾಡ್ತೀನಿ. ನಂಗೆ ಬೇಕು ಈ ಬೊಂಬೆ. ಅಲ್ಲಮ್ಮ, ನೀನ್ ಕೇಳ್ತೀಯ ಅಂತ ನಾನು ಕೊಟ್ಬಿಟ್ರೆ ನಿನಗಿಂತ ಮುಂಚೆ ಹಣ ಕೊಟ್ಟು ವ್ಯಾಪಾರ ಮಾಡಿರೋಳಿಗೆ ಸುಮ್ಮನಿರ್ತಾಳ? ಏನ್ ಮಾಡ್ತಾಳೆ? ಏನ್ ಕುಣಿದಾಡ್ತಾಳ? ಕುಣಿದಾಡಲ್ಲ, ಕಿವಿ ಕಿತ್ತು ಕೈ ಕೊಡ್ತಾಳೆ. ಯಾವಾಳೆ ಅವಳು? ನಾನೇ ಕಣೆ, ನಾಡತಕ್ಕ ಸುಬ್ಬಯ್ಯ ಮೌಳಿ ಮಗಳು ಭೂವಿ. ನೀನಾ? ನೀನ್ ನನ್ ಕಿವಿ ಕೈ ಹಾಕಕ್ ಮುಂಚೆ ನಾನ್ ನಿನ್ ಮೂಗ್ ಮುರದ್ ಮನ ಕಳ್ಸಿರ್ತೀನಿ ಗೊತ್ತಾ? ಕಳಿಸ್ಬಿಡ್ತಾಳೆ, ಕಂಡಿದ್ದೀನಿ. ಹೋಗೆ, ನೀನೇ ಹೋಗೆ. ಈ ಬೊಂಬೆನ್ ತಗೊಂಡ್ ಹೋಗಕ್ಕೆ ಕಡೆ ಬಂದಿರೋದು? ಈ ಬೊಂಬೆ ನೀನ್ ತಗೊಂಡ್ ಹೋಗ್ತೀಯಾ? ಅದ್ ಹೇಗ್ ತಗೊಂಡ್ ಹೋಗ್ತೀಯ ನಾನು ನೋಡ್ತೀನಿ. ಇದು ನನಗ್ ಬೇಕು. ನಾನ್ ತಗೊಂಡಿರೋ ಬೊಂಬೆ ನಿಮ್ಗೆ ಯಾಕೆ ಬೇಕು? ನಿಂಗೆ ಯಾಕೆ ಬೇಕು? ನಂಗ? ನನ್ನ ಪ್ರಾಣ ಸ್ನೇಹಿತೆ ಒಬ್ಳಿದ್ದಾಳೆ ತಂಗ ಅಂತ, ಅವಳ ಹತ್ರ ಇರೋ ಬೊಂಬೆಗೆ ಇದು ಜೋಡಿ ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಟು ಅವಳಿಗೋಸ್ಕರ ಕೊಂಡ್ಕೊಂಡಿದ್ದೀನಿ ಕಣೆ. ನಾನು ಅಷ್ಟೇ ಕಣೆ, ನನ್ನ ಪ್ರಾಣ ಸ್ನೇಹಿತೆ ಒಬ್ಳಿದ್ದಾಳೆ ಭೂವಿ ಅಂತ, ಅವಳಿಗೆ ಬೊಂಬೆ ಅಂದ್ರೆ ತುಂಬಾ ಇಷ್ಟ. ಇದ್ರ ಜೊತೆ ನನ್ನ ಹತ್ರ ಇರೋ ಬೊಂಬೆನ ಸೇರಿಸಿ ಜೋಡಿ ಸಮೇತ ಅವಳು ಕೊಡ್ಬೇಕು ಅಂತಾನೆ ಕಣೆ ನಾನು ಕೇಳಿದ್ದು. ತಂಗ, ನನ್ ಪ್ರೀತಿ ಗುರುತು ತಗೋ. ನಮ್ಮಿಬ್ಬರ ಮನಸ್ಸು ಯಾವಾಗ್ಲೂ ಒಂದೇ ಅಲ್ಲ? ಹೌದು. ತಂಗು, ಇದೇನೇ ಇದು ಕತ್ತಿ ಕೊಂಡ್ಕೊಂಡ್ಯಾ? ನಾನಲ್ಲ ಕಣ್ಣೆ, ನಮ್ಮಣ್ಣ ಬಿದ್ದೆಯ ಕೊಂಡ್ಕೊಂಡಿದ್ದು. ಹೌದಾ? ಎಲ್ಲಿ ಬಿದ್ದಯ್ಯ? ಪುಟ್ಟನ್ ಚಟ್ಟಿ ಗದ್ದೆ ಓಟದ ಪಂದ್ಯಕ್ಕೆ ಓಡೋದನ್ನ ಅಭ್ಯಾಸ ಮಾಡ್ತಿದ್ದಾನೆ.
ಶೇತಣ್ಣನವರೇ, ಮಹಾಸ್ವಾಮಿಯವರು ಚಂಗುಮಣಿನ ನೋಡ್ಬೇಕಂತೆ. ಹೌದೇನು ಚಂಗುಮಣಿ? ಇವತ್ತಿಗೆ ನಿನ್ನ ವಿದ್ಯೆ ಪರಿಪೂರ್ಣವಾಯ್ತು, ನನ್ನ ಶ್ರಮವೂ ಸಾರ್ಥಕವಾಯ್ತು. ಮಹಾಸ್ವಾಮಿಯವರು ನಿನ್ನನ್ನು ಕಾಣಬೇಕಂತೆ, ಹೋಗಿ ಅವರ ಆಶೀರ್ವಾದ ಪಡಿ. ಮುತ್ತಣ್ಣನವರೇ, ಹೇಗೆ ನಿಮ್ಮ ಶಿಷ್ಯನ ಪೌರುಷ? ತಮ್ಮ ಉಪ್ಪು ತಿಂದು ಬೆಳೆಯುತ್ತಿರುವ ಈ ಕಂದನಿಗೆ ಪೌರುಷದಲ್ಲಿ ಆಗಲಿ ಪ್ರತಿಭೆಯಲ್ಲಿ ಆಗಲಿ ಕೊರತೆ ಎಲ್ಲಿ ಬರಬೇಕು ಪ್ರಭು? ಮಹಾಸ್ವಾಮಿ, ಚಂಗುಮಣಿ ಯಾಕೋ ಬೆಚ್ಚಾಗಿದ್ದಾನೆ, ಯಾಕೆ ಅಂತ ಕೇಳಿ. ಯಾಕಪ್ಪ ಯಾಕೆ ಮೂಕಾಗಿದ್ಯಾ? ನಿಮ್ಮಲ್ಲಿ ಕೈ ಮಾಡಿಬಿಟ್ನಲ್ಲ ನಾನು. ಓಹೋ ಹೋ ಹೋ, ತಾಯಿ ನನ್ನ ಮೇಲೆ ಕೈ ಮಾಡಿದೆ ಅಂತ ಇವನಿಗೆ ದುಃಖ ಅಷ್ಟೆ. ಚಂಗು, ನಿನ್ನ ಶೌರ್ಯ ಸಾಹಸ, ನಿನಗೆ ಆಶ್ರಯ ನೀಡಿದವರ ಮೇಲೆ ನೀನಿಟ್ಟಿರೋ ಭಕ್ತಿ, ಈ ಎಲ್ಲದರ ಪರಿಚಯ ಇವರಿಗೆ ಮಾಡಿಕೊಡೋಣ ಅಂತ ಮಹಾಪ್ರಭುಗಳು ನಾನು ಸೇರಿ ಏರ್ಪಡಿಸಿದ ಸಣ್ಣ ಪರೀಕ್ಷೆ ಇದು ಅಷ್ಟೇ. ನಿನ್ನ ಕೈ ಚಳಕ ನೋಡಬೇಕು ಅನ್ನೋ ಆಸೆ ನನಗೆ ಹೆಚ್ಚಾಗಿತ್ತು, ಅದಿವತ್ತು ಪೂರ್ಣವಾಯ್ತು. ಅಂತೂ ನೀವು ಹೇಳಿಕೊಟ್ಟ ವಿದ್ಯೆ ವ್ಯರ್ಥವಾಗಲಿಲ್ಲ, ಸಾರ್ಥಕವಾಯಿತು ಅಲ್ಲವೇ? ಹೌದು ಮಹಾಸ್ವಾಮಿ. ಗಂಗಾ, ಚಂದ್ರಮಣಿ, ವೀರ್ಮಂಡಿ ಹಾಕೊಂಡು ಕೂತ್ಕೋ. ಮುತ್ತಣ್ಣನವರೇ, ಪ್ರಭು, ನಮ್ಮ ಚಂಗುಮಣಿಯನ್ನ ಅಂಗರಕ್ಷಕರ ಪಡೆಯ ನಾಯಕನನ್ನಾಗಿ ಮಾಡಲು ನಾವು ನಿರ್ಧರಿಸಿದ್ದೇವೆ.
ಬಹಳ ಸಂತೋಷ, ಬಹಳ ಸಂತೋಷ ಪ್ರಭು. ಚಂಗು, ತಾಯಿ ಹಾಲಿಗೆ ಎಷ್ಟು ಮಹತ್ವವಿದೆಯೋ, ಮಹಾಸ್ವಾಮಿಯವರು ತಮ್ಮ ಸ್ವಹಸ್ತದಿಂದ ನಿನಗೆ ಕುಡಿಸಿದ ಹಾಲಿಗೂ ಅಷ್ಟೇ ಮಹತ್ವವಿದೆ. ಇದರ ಅರ್ಥ ಇಷ್ಟೇ, ಹಾಲುಂಡ ಮನೆಗೆ ಎರಡು ಬಗೆಯ ಬಾರದು. ನಾವು ಕೊಡವರು, ಎರಡು ಬಗೆಯೋದು ದ್ರೋಹ ಎಣಿಸೋದು. ಈ ವ್ಯಾಧಿ ನಮ್ಮ ಜನ್ಮಕ್ಕೆ ಅಂಟದೇ ಇರೋದು. ನನ್ನ ಕೊನೆ ಉಸಿರಿಯೋ ತನಕ ಈ ದೇಹ ಮಹಾಸ್ವಾಮಿಯವರ ಸೇವೆಗೆ ಮೀಸಲು. ಇದಕ್ಕೆ ಹೆಗ್ಗುತಪ್ಪ ಸಾಕ್ಷಿ, ಕಾವೇರಿ ತಾಯಿ ಸಾಕ್ಷಿ, ಬದುಕಿರುವ ನನ್ನ ತಾಯಿ ದೇವರ ಸಾಕ್ಷಿ. ಚಂದು, ಏನ್ ಕಣ್ಬಿಟ್ಟಿರ್ತಿ ಹಾಗೆ ನೋಡ್ತಾ ಇದೆಯಲ್ಲ ತಂಗ? ನಾನ್ಯಾರು ಗೊತ್ತಿಲ್ವ ನಿನಗೆ? ನಾನು ಚೆಂಗುಮಣಿ, ನಿಮ್ ಭಾವ. ಸರೋಯ್ತಪ್ಪ, ನೋಡು ನೋಡು. ಇದೇನಪ್ಪ ಇದು, ಈ ಹೊಸತನ, ಹೊಸ ವೇಷ? ನನ್ನ ಕಣ್ಣಿಗೆ ಹೊಸ್ತಾ ಕಾಣ್ತಿದ್ಯಲ್ಲಪ್ಪ ನೀನು. ಅಮ್ಮ, ಈಗ ನಿನ್ನ ಮಗ ಅಂಗರಕ್ಷಕ ಪಡೆ ದಳಪತಿ. ಮಹಾಸ್ವಾಮಿಗಳು ನಿನ್ನ ಮಗನ ಪರಾಕ್ರಮನ ಮೆಚ್ಕೊಂಡು ಈ ಪದವಿನ ಕೊಟ್ಟಿದ್ದಾರೆ. ಹೌದಾ? ತುಂಬಾ ಸಂತೋಷ ಕಣಪ್ಪ. ನಿಮ್ ಹಿರಿಯರು ಕೂಡ ಹಿಂದೆ ದೇವಕಾಂತ ದೊರೆಗಳಿಗೆ ಮೈಗಾವಲಿನ ಭಂಟರಾಗಿದ್ರು. ಆ ದೊರೆಗಳ ಜೊತೆ ಬಲಮುರಿ ಕ್ಷೇತ್ರದಲ್ಲಿ ಸ್ನಾನ ಮಾಡ್ತಿದ್ದಾಗ ಆ ಹಿರಿಯರಿಗೆ ಕಾವೇರಿ ತಾಯಿ ದರ್ಶನ ಕೊಟ್ಲಂತೆ. ಅಂತ ಪುಣ್ಯಾತ್ಮರ ವಂಶದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತು, ಸಾರ್ಥಕವಾಯ್ತು ಕಣಪ್ಪ. ಬಾಪ್ಪ ಬಾ. ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ, ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ? ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ, ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ? ಓ ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚೆಲುವೆ. ಹ್ಮ್
ಕಂಡ ಕಣ್ಣು ಬೇರೇನು ನೋಡದಿನ್ನು, ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು, ನಿನಗಾಗಿ ಬಾಳುವೆ ಇನ್ನು ನಾನು. ಸೂರ್ಯ ಚಂದ್ರ ಸಾಕ್ಷಿ ತಂಗಾಳಿ ಸಾಕ್ಷಿಯೂ, ಎಂದೆಂದು ಬಿಡದ ಬೆಸುಗೆ ಈ ನಮ್ಮ ಪ್ರೀತಿಯೂ. ಬಂಗಾರದಂಥ ನುಡಿಯ ಸಂಗಾತಿಯಲ್ಲಿ ನುಡಿದು, ಬಂಗಾರದಂಥ ನುಡಿಯ ಸಂಗಾತಿಯಲ್ಲಿ ನುಡಿದು, ಆನಂದದ ಕಂಬನಿ ತಂದೆ ನೀನು. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ವೆಂಕವ ಚೆಲ್ಲುವೆ, ಬಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿಗೆ. ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕದ ಚಲ್ಲೆ. ಗಂಗಾ, ನೀನಿಲ್ಲಿ ಯಾಕೆ? ನಿದ್ರೆ ಬರಲಿಲ್ಲ? ಯಾಕೆ ಬೆವತ್ಕೊಂಡಿದ್ದೀಯ? ಬೆವರು ತುಂಬಾ ಸೆಕೆ ನೋಡು, ಅದಕ್ಕೆ ನಾ ಬೀಸ್ತೀನಿ. ನನಗ ಹುಚ್ಚಿ ಊಟ ಆಯ್ತಾ? ಯಾವಾಗ್ಲೂ ಆಯ್ತು, ಇವಾಗ ಕೇಳ್ತಿದ್ದಾನೆ. ಹೋಗ್ ಮಲ್ಕೋ, ಹೋಗು ಮಲ್ಕೋ. ನೀ ಮಲ್ಕೋ ಬಾಬಾ, ಕೂತ್ಕೊಂಡು ಬೀಸ್ತೀಯ? ಬೀಸು. ನೀನು ಹೊಟ್ಟೋದ್ಲು ತುಂಬಾ ಶಕೆ. ಅನ್ಯಾಯ ಅಪ್ಪ, ಯಾವ ಮಹಾ ಅನ್ಯಾಯ? ಯಾವುದು, ಯಾರಿಗೆ ಅನ್ಯಾಯ? ಇವನಿಗೆ ಏನಾಯ್ತು? ಇಷ್ಟು ದಿವಸ ದೊಡ್ಡ ವೀರಪ್ಪ ಪ್ರಭುಗಳ ಅಂಗರಕ್ಷಕ ಪಡೆಯ ದಳಪತಿಯಾಗಿದ್ದ ಈ ಬೆಮ್ಮಯನ್ನ ಅಕಾರಣವಾಗಿ ಆ ಪದವಿಯಿಂದ ತೆಗೆದು ಯಾವ ಒಬ್ಬ ಅಕಸ್ಮಾತ್ ಒಂದು ಪೆಟ್ಟು ತಿಂದು ಹುಲಿನ ಕೊಂದ ಅಂತ ಅವನಿಗೆ ಇವನು ಪದವಿಯನ್ನು ಕೊಟ್ಟಿದ್ದ. ಇಷ್ಟು ದಿವಸ ಆ ಪದವಿಯಲ್ಲಿದ್ದ ಈ ಬೆಮ್ಮಯ ಇವತ್ತು ಅವನ ಕೈಗಳಿಗೆ ನಾಡು ಅಂದ್ರೆ ಇದಕ್ಕಿಂತ ಅನ್ಯಾಯ ಬೇಕಪ್ಪಯ್ಯ? ನೋಡಿದ್ರ ಇಂಥ ಎಷ್ಟೋ ಅನ್ಯಾಯಗಳು ನಮ್ಮ ಮೇಲೆ ನಡೆದಿದೆ, ನಡೀತಾನೇ ಇದೆ. ವಂಶ ಪಾರಂಪರ್ಯವಾಗಿ ರಾಜ್ಯವಾಡಬೇಕಾಗಿದ್ದವರೇ ನಾವು. ಈ ದಿವಸ ಸಾಮಾನ್ಯ ನಾಡತಕ್ಕರಾಗಿದ್ದಿ. ಅದಕ್ಕೆ ಕಾರಣ ಏನಪ್ಪಯ್ಯ? ಕಾರಣವೇ, 400 ವರ್ಷಗಳ ಹಿಂದೆ ಜಂಗಮ ವೇಷದಿಂದ ಬಂದು ನಮ್ಮ ಹಿರಿಯರ ಭಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ಅವರು ಕೊಟ್ಟ ದಾನದ ಭತ್ತ ಧರ್ಮದ ಕಾಣಿಕೆಗಳಿಂದ ತಮ್ಮ ಜೀವನವನ್ನು ಸಾಗಿಸುತ್ತಾ ತಮ್ಮ ಮನೆಯ ಉಳಿಗಕ್ಕೆಂದು ಚಾವಡಿಕಾರರು ನೇಮಿಸಿಕೊಂಡು ತಮ್ಮ ಪರಿವಾರ ಬಲವಾಗುತ್ತಲೇ ಒಗ್ಗಟ್ಟಿಲ್ಲದೆ ನಮ್ಮ ನಮ್ಮಲ್ಲೇ ಜಗಳವಾಡುತ್ತಿದ್ದ ನಮ್ಮ ಪೂರ್ವಿಕರನ್ನು, ನಮ್ಮ ನಾಡನ್ನು ಆಡುತ್ತಿದ್ದ ನಾಯಕರನ್ನು ಕೊಂದು ತಾನೇ ರಾಜನಂದು ಸಿಂಹಾಸನವೇರಿದ ಆ ವೀರರಾಜನ ವಂಶದವನೇ
ಈ ದೊಡ್ಡ ವೀರಪ್ಪ. ನಿಮಗೆಲ್ಲ ನ್ಯಾಯ ದೊರಕಿ ಮುಂದೆ ಇಂಥ ಅನ್ಯಾಯ ನಡೀದೇ ಇರಬೇಕು ಅಂದ್ರೆ ಅವನನ್ನು ಸಿಂಹಾಸನದಿಂದ ದೂರ ತಳ್ಳಿ, ಆ ಸಿಂಹಾಸನದ ಮೇಲೆ ನನ್ನನ್ನು ಕೂರಿಸಬೇಕು. ಪ್ರಜೆಗಳೆಲ್ಲ ಅವನ ಸಾಕ್ಷಾತ್ ದೇವರನ್ನು ತಿಳಿದು ಕೈ ಮುಗಿಯುವಾಗ ಅವನ ಸಿಂಹಾಸನ ಕೆಳಗಿಳಿಸುವುದು ಹೇಗೆ ಸಾಧ್ಯ ನಾಯಕರೇ? ನನ್ನ ತಂತ್ರೋಪಾಯದಿಂದ ಅದೆಲ್ಲ ಸಾಧ್ಯ. ಅಂದ್ರೆ ಜನಗಳ ಮನಸ್ಸಿನಲ್ಲಿ ಇವನ ಮೇಲೆ ದ್ವೇಷ ಹುಟ್ಟಬೇಕು, ಇವನು ರಾಜ್ಯಪಾಲನಿಗೆ ಅನರ್ಹ ಅಂತ ಅನ್ನೋದು ಎಲ್ರಿಗೂ ಮನದಟ್ಟಾಗಬೇಕು, ರಾಜ್ಯದಲ್ಲಿ ಕ್ಷೋಭೆ ಉಂಟಾಗಿ ಪ್ರಜೆಗಳಲ್ಲಿ ಭೀತಿ ಹೆಚ್ಚಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು ನಾಯಕರೇ? ನಾಳೆನೆ ಕಾವೇರಿ ಜಾತ್ರೆ, ಈ ಜಾತ್ರೆಯಿಂದನೇ ನಮ್ಮ ಆ ಕೆಲಸಗಳು ಪ್ರಾರಂಭ. ಜೀವಕ್ಕೇನೂ ಅಪಾಯ ಇಲ್ಲ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಪೂರಿ ಪೂರಿ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ. ನಿನಗೇನಾದರೂ ಅಪಾಯ ಆಗಿದ್ದರೆ ಅಪ್ಪನಿಗೆ ನಾನು ಹೇಗೆ ಮುಖ ತೋರಿಸ್ತಿದ್ದೆ? ಏನು ದೇವರ ದಯೆ, ಸಾಕ್ಷಾತ್ ಆ ಇಗ್ಗು ತಪ್ಪನೆ ಈತನ ರೂಪದಲ್ಲಿ ಬಂದು ನಿನ್ನ ಪ್ರಾಣ ಉಳಿಸ್ತ. ಚಂಗುಮಣಿ, ಮಹಾಸ್ವಾಮಿಯವರು ತೀರ್ಥೋದ್ಭವ ಕೋಣಕ್ಕೆ ಸಿದ್ಧವಾಗಿದ್ದಾರೆ. ಮತ್ತೆ ನೋಡ್ತೀನಿ. ಓಂ ಸಮೋ ಗಣೇಶ ನಮಃ. ಓಂ ದೇವಿ ನಮಃ.
ಮಹಾಪ್ರಭು, ಕಾವೇರಿ ಜಾತ್ರೆಗೆ ಬಂದಿರೋ ಜನಗಳನ್ನ ಅಲ್ಲಲ್ಲೇ ಕಳ್ಳಕಾಕರು ಮುತ್ತಿ ದರೋಡೆ ಲೂಟಿ ಮಾಡಿ ಹಿಂಸಿಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ನಮ್ಮ ಆಡಳಿತದಲ್ಲಿ ಕಳ್ಳಕಾಕರು ಲೂಟಿ, ಅದು ಈ ವರ್ಷನೇ ಮಹಾಪ್ರಭು. ಚಂಗಮಣಿ, ಜಾತ್ರೆಗೆ ಬರೋ ಜನರನ್ನ ಕಳ್ಳರು ಕಾಡ್ತಾರೆ ಅನ್ನೋ ಸಂಗತಿ ನಮಗೆ ತಿಳಿದಿರಲಿಲ್ಲ. ಇನ್ನು ಮುಂದೆ ಈ ರೀತಿ ಅನಾಹುತ ನಡೆದಿರೋ ಹಾಗೆ ನಾವು ಸರಿಯಾದ ಏರ್ಪಾಡು ಮಾಡ್ತೇವೆ. ನೀವಿನ್ನು ನೆಮ್ಮದಿಯಾಗಿ ಹೋಗಬಹುದು. ನಮ್ಮ ಕತ್ತಿಗೆ ತಲೆ ಬಿಡಲು ಬಂದ ಇಬ್ಬರಿಗೆ ಹೆದರ್ಕೊಂಡು ಒದೆಯಿಂದ ಪಲಾಯನ ಮಾಡಿ ಬಂದಿದ್ದೀರಲ್ಲ, ನಾಚಿಕೆ ನಿಮ್ಗೆ. ಈಗಾದ್ರೆ ನಾನು ದೊಡ್ಡ ವೀರಪ್ಪನ ಮಟ್ಟ ಹಾಕೋದು ಹೇಗೆ? ಒಟ್ಟಿನಲ್ಲಿ ನಮ್ಮ ಜನಗಳಲ್ಲಿ ಒಗ್ಗಟ್ಟಿಂದ ಒಗ್ಗಟ್ಟಿರೋ ನಿಮ್ಮಲ್ಲಿ ಧೈರ್ಯದಿಂದ ಧೈರ್ಯ ಅಂತ ನಾವು ಇನ್ನೊಂದ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನಮ್ಮವರೊಬ್ಬ ದಾರಿನೇ ನಾವು ಹಿಂಬಾಸಿ ಪ್ರಾಣ ತ್ಯಾಗ ಮಾಡ್ಬೇಕಾಗಿತ್ತು. ನಾಯಕ್ರೇ, ರಾಜ್ಯ ಮಾಡೋದು ಅಂದ್ರೆ ಹುಡುಗಾಟ ಅಂದ್ಕೊಂಡಿಯನು? ನೂರಾ ಜನ ರಕ್ತ ಚಲ್ಲದ್ರೆ ಕಣು, ನಾನು ಸಿಂಹಾಸನದ ಮೇಲೆ ಕೂತು ನೆರೆಯೋದಿಕ್ಕೆ ಸಾಧ್ಯ? ಆಮೇಲೆ ಈಗ ಇದಕ್ಕೆ ತಾವೇ ನ್ಯಾಯ ಹೇಳಬೇಕು. ಏನಮ್ಮ, ಯಾಕೆ ಅಪ್ಪಯ್ಯ ಬಿದ್ದಯ್ಯ ಈ ಸಲ ಓಟು ತಂದಕ್ಕೆ ಬರಲ್ವಂತೆ? ಅದ್ ಹೇಗ್ ಬರಲ್ವ ನೋಡ್ತೀನಿ. ಎಷ್ಟೇ ಆದ್ರೂ ಯಾರ ಮಗಳು? ಏ ಅಂಜುಬರ್ಕ, ನಾನ್ ಯಾರಂತ ತಿಳ್ಕೊಂಡಿದ್ದೀ?
ನಾಡತಕ್ಕ ಸುಬ್ಬಣ್ಣವಳಿ ಮಗಳು ಪೂವಿ, ಗೊತ್ತಾ? ಪಂದಿಕ್ಕೆ ಹೆದರ್ಕೊಂಡು ಬರಲ್ಲ ಅಂದ್ಯಂತೆ ಸುಟ್ಟು ಬಿಡ್ತೀನಿ. ಒಬ್ಬ ಗಂಡಸಾಗಿ ಮಾತು ಹೇಳೋದಕ್ಕೆ ನಾಚಿ ಆಗಲ್ಲ ನಿನಗೆ. ಬಿದ್ದಯ್ಯ ಅನ್ಕೊಂಡ್ಬಿಟ್ಟಿದ್ದೆ. ಪರವಾಗಿಲ್ಲ, ನಾನು ಬಿದ್ದಯ್ಯನ ಭಾವ ಚೆಂಗುಮಣಿ. ಬಿದ್ದಯ್ಯನ ಬದಲಾಗಿ ಓಟದ ಪಂದ್ಯದಲ್ಲಿ ನಾನು ಭಾಗವಹಿಸಬಹುದಾ? ಅಯ್ಯೋ ಸಗಡಿ, ಯಾಕೆ ಗಾಬರಿಯಾಗಿ ನೋಡ್ತಿದ್ಯಾ? ಏವನಂ ಭಾವ ಕಣೆ, ಹುಲಿನ್ ಕೊಂದು ಮಹಾರಾಜನ ಉಳಿಸಿದ್ನಲ್ಲ ಇವನೇ. ನನಗ್ ಗೊತ್ತು. ಹೇ ಗೊತ್ತು? ನಾನ್ ನೋಡಿದ್ದೀನಿ. ಹೇಳಿದ್ಯ ಬಾಬಾ, ಇವಳು ನಿನ್ ಹುಲಿನ್ ಕೊಂತಿದ್ನ ನೋಡಿದ್ಲಂತೆ. ಯಾವಾಗಂತೆ? ಅಲ್ವೇ ಇನ್ನೇನೆ ಅವ್ರ ಗೊತ್ತು ಒಂದೇ. ಹೇ ಗೊತ್ತು ನಿಂಗೆ? ನಾನ್ ಹೇಳ್ತೀನಿ ತಂಗ, ಆವತ್ತು ಕಾವೇರಿ ಜಾತ್ರೆನಲ್ಲಿ ನೀರಿನಲ್ಲಿ ಮುಳು ಹೋಗಿದ್ದು ಒಂದು ಹುಡುಗಿನ ದಡಕ್ಕೆ ಎತ್ಕೊಂಡ್ಬಂದೆ ಅಂತ ಹೇಳಿದ್ನಲ್ಲ, ಇವಳನ್ನೆ. ನೀನಾ? ಪೂವಿನ ಉಳಿಸ್ದವನು ನೀನಾ? ನಿಜವಾಗ್ಲು ಬಾವ, ನೀನ್ ಉಳಿಸಿದ್ದು ಅವಳನ್ನಲ್ಲ, ನನ್ನ. ಇವಳು ಯಾರು ಗೊತ್ತಾ? ನನ್ನ ಆಪ್ತ ಸ್ನೇಹಿತೆ, ನನ್ನ ಪಂಚ ಪ್ರಾಣ ಪೂವಿ. ಇವಳಿಗೆ ಏನಾದರೂ ಆಗಿದ್ದಿದ್ರೆ ಖಂಡಿತ ನಾನು ಬದುಕಿರಲಿಲ್ಲ. ತಂಗ, ಪೂವಿ, ಕೆಸರು ಗದ್ದೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯಲಿರುವ ಓಟದ ಪಂದ್ಯಕ್ಕೆ ವಿಶೇಷವಾಗಿ ಅಕ್ಕಪಕ್ಕದ ನಾಡುಗಳಿಂದೆಲ್ಲ ನೋಡಕ್ ಬಂದಿದ್ದಾರೆ. ಅಷ್ಟೇ ಅಲ್ಲ, ಈ ಸಲ ಹೊಸದಾಗಿ ಓಡೋದಕ್ಕೆ ಬೆಪ್ಪುನಾಡಿನ ನಾಡತಕ್ಕ ಉತ್ತು ನಾಯಕರ ಮಗ ಭೀಮ ಉತ್ತುನಾಡಿನ ದೇವಪ್ಪ ನಾಯಕನ ಮಗ ಅಪ್ಪುಣ್ಣಿ ಹಾಗೂ ನಾಡಮನೆ ಹುಲಿಬೇಟೆ ಮಾದಪ್ಪನ ಮಗ ಚಂಗುಮಣಿ ಇವರುಗಳು ಭಾಗವಹಿಸುತ್ತಿದ್ದಾರೆ.
ಹೇಳಿ, ಹುಲಿಯನ್ ಕೊಂದು ಮಹಾಸ್ವಾಮಿಗಳ ಅಪಾಯದಿಂದ ಪಾರು ಮಾಡಿದ ಈ ಚೆಂಗುಮಣಿ ಇದೇ ಮೊದಲನೇ ಸಲ ಗದ್ದೆ ಓಟದಲ್ಲಿ ಭಾಗವಹಿಸಿ ಗೆದ್ದಿದ್ದಾಳೆ. ಚೆಂಗುಮಣಿ, ಈ ನಾಣ್ಯ ನಮ್ಮ ವಿಶ್ವಾಸದ ಗುರುತು. ಚೆಂಗುಮಣಿ, 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 ನಿಮ್ ತಾಯಿ ಪುಣ್ಯವನ್ನ ತುಂಬಾ ಕೇಳಿದೆ ಅಂತ ಹೇಳಪ್ಪ. ಹೇಳ್ತೀನಿ. ಏನಪ್ಪ ವೃತ್ತ ಇದೆಯಾ? ನಾನ ತಂಗ ಬರಲ, ನಾನು ಬಾವ ಬರ್ತೀನಿ. ಹೋಗ್ಬಾ, ಬಿದ್ದರೆ ಬರಲ್ಲ. ಸರಿ ಬಾವ. ಏನ್ ತಂಗ? ಮತ್ತೆ ಯಾವಾಗ ಬರ್ತಿ ಬಾವ? ನಾನ ಇನ್ಮೇಲೆ ಆಗಾಗ ಬರ್ತಾ ಇರ್ತೀನಿ ತಂಗ. ಓಹೋ, ಇಷ್ಟೊತ್ತು ಯಾರನ್ನ ನಾನು ಮನಸ್ಸಿನಲ್ಲೇ ಧ್ಯಾನ ಮಾಡ್ಕೊಂಡು ಬರ್ತಿದ್ನೋ, ಆ ದೇವತೆ ಇಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮತ್ತೆ ಯಾವಾಗ ಬರುತ್ತೀರಿ ಅಂತ ಹೂಗಳು ಕೇಳ್ತಾ ಇದೆಯಲ್ಲ, ಯಾರನ್ನ ನನ್ನೇ ಅಂತ ತಿಳ್ಕೋಬಹುದಾ? ನೀನೇ ಹೇಳು, ಮತ್ತೆ ಯಾವಾಗ ಬರಲಿ? ಇಲ್ಲೇ ಇರ್ಲ? ಇಲ್ಲ ಹೊರಟೋಗ್ಲ? ಬೇಡ ಅಂತೀಯ? ಯಾಕೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ ನಿನಗೆ? ನನ್ ಮೇಲೆ ಬೇಜಾರ? ಇಲ್ಲ ಸದ್ಯ ಇಲ್ಲ ಅಂದ್ಬಿಟ್ಟಿಯಲ್ಲ. ಇದೇನ್ ಕೈಯಲ್ಲಿ ಹೂನಾರ ದೇವ್ರಿಗ? ಮತ್ತೆ ನನಗ ಏನು ಪಂದ್ಯದಲ್ಲಿ ಗೆದ್ದದಕ್ಕ? ಅಲ್ಲ, ಮತ್ತೆ ನನ್ನ ಹೃದಯನ ಗೆದ್ದಿದ್ದಕ್ಕೆ. ಅಪ್ಪ, ಎಂತ ಮಾತು! ನಾನು ನಿನ್ನ ಹೃದಯನ ಗೆದ್ದುಬಿಟ್ನ? ಏನು ಹೂನಾರ ಕೈಯಲ್ಲೇ ತಗೋಬೇಕ? ಈ ಕೈಯಿಂದ ಹಾಕಿಸ್ಕೊಳ್ಳೋಷ್ಟು ಅದೃಷ್ಟ ನನಗಿಲ್ವಾ? ನನಗೂ ಅಷ್ಟೇ ಮಾವ. ತಂಗ ಅಂದ್ರೆ ಪಂಚಪ್ರಾಣ. ದಿವಸಕ್ಕೊಂದು 10 ಸಲವಾದ ಜ್ಞಾಪಿಸ್ಕೊತಾ ಇರ್ತೇನೆ. ಮತ್ತೆ ಯಾವಾಗ ಬರ್ತೆ ಬಾವ? ಇನ್ಮೇಲೆ ಯಾವಾಗ್ಲೂ ಬರ್ತಾ ಇರ್ತೀನಿ ತಂಗ. ಬಾವಾ ಬಾವಾ.
ಹಾಳಾದ ಮುಂದು. ಯಾವ ಲೋಕಕ್ಕೆ ಹೊರಟೋಗಿದ್ದೀಯ ನೀನು? ಎಲ್ಲಿ ಹೋಗಿತ್ತು ನಿನ್ನ ಮನಸ್ಸು? ಏಯ್ ಕಳ್ಳಿ, ನನಗೆ ಗೊತ್ತು ಇಷ್ಟೊತ್ತು ನೀನ್ ಯಾವ ಲೋಕದಲ್ಲಿದ್ದೆ ಅಂತ. ಹಾಗಾದ್ರೆ ಅದ್ರ ಅನುಭವ ನಿನಗೂ ಇದೆ ಅಂತಾಯ್ತು? ಹಾಗೆ ಏಯ್, ಈಗ ನೀನೇ ಕಳ್ಳಿ, ಸಿಕ್ಕಾಕೊಂಡ್ಬಿಟ್ಟೆ. ಏಯ್ ಯಾರ್ಯಾವನು? ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಯಾರ್ಯಾವನು? ಮೊದಲು ನಿನ್ನವನ್ ಯಾರು ಅಂತ ಹೇಳು, ಆಮೇಲೆ ನನ್ನವನ್ ಯಾರು ಅಂತ ಹೇಳ್ತೀನಿ. ಮೊದಲು ನೀನೇ ಹೇಳು, ನೀನೇ ಹೇಳು, ಆಮೇಲೆ ಬೇಕಾದ್ರೆ ನಾನು ಹೇಳ್ತೀನಿ. ನಾನು ಹೇಳಲ್ಲ. ನಾನು ಹೇಳಲ್ಲ. ಹೇಳಲ್ವಾ? ಹೇಳೋದಿಲ್ವಾ? ಹೇಳದಿದ್ರೆ ಬೇಕಾಗಿಲ್ಲ, ಹೋಗೆ. ನೀ ಹೇಳ್ದಿದ್ರೆ ನನಗೂ ಪರವಾಗಿಲ್ಲ, ಹೋಗೆ. ಹಾ
ನೀ ಸ್ವರ್ಗವ ತೋರಿದೆ. ಆಸೆ ಹೇಳುವ ಆಸೆ ಹೇಳಲಾರೆ ನಾನು ತಾಳಲಾರೆ ನನ್ನ ಎನಿಯ ನಾಟ ಹೇಗೆ ಹಾಗಾದ್ರೆ ಅವನ್ ಯಾರು ಅಂತ ನೀನ್ ಹೇಳೋದಿಲ್ಲ? ನೀನ್ ಹೇಳಿದ್ರೆ ತಾನೇ ನಾನು ಹೇಳೋದು. ಸರ್, ಅದೆಷ್ಟು ದಿನ ನೀನ್ ಹೇಳ್ತಿ ಇರ್ತೀಯೋ ನಾನು ನೋಡ್ತೀನಿ. ನಾನು ನೋಡ್ತೀನಿ. ಏನಾಯ್ತಂಗ? ಏನಾಯ್ತು? ಯಾರೋ ಕಲ್ಲಲ್ಲಿ ಹೊಡೆದ್ರು. ಇಲ್ಲಿ ಯಾರು ಬರ್ತಾರೆ ಕಲ್ಲು ಹೊಡಿಯಕ್ಕೆ? ಕಣ್ಣಲ್ಲ ಕಣೆ, ಕಾಯಿ ಈ ಮರದ್ದು. ಎಷ್ಟು ಯಾರಾಗ್ಬಿತ್ತು, ಇನ್ನೂ ಚೋರ್ ಮಾಡ್ತಿದೆ. ಏನಿದು ಮತ್ತೆ? ಯಾವನು ಬೇಕು ಅಂತಾನೆ ತಂಟ ಮಾಡ್ತಾ ಇದ್ದಾನೆ ಕಣೆ. ಅವಂಗೆಲ್ಲೋ ಗ್ರಹಚಾರ ಅವಕರಿಸಿದೆ ಅಂತ ಕಾಣುತ್ತೆ. ಯಾವನು ಏನ್ ತಲೆಗಿಲ್ಲ ತಿರುಗುತ್ತಾ ಇರು, ನೋಡೋಣ ಅವನ್ ಯಾರು ಅಂತ. ನೋಡು ನೋಡು, ಹೌದಾ ಬಾಬಾ? ತಂಗ, ನಾನು ಯಾರು ಅಂತ ತಿಳ್ಕೊಂಡು ಕೂಕೊಂಡ್ಬಿಟ್ಟೆ. ಏನ್ ಜೋರಾಗ್ ಬಿತ್ತ ತಂಗ, ಏನ್ ತಿಳ್ಕೊಬೇಡ. ತಿಳ್ಕೊಳ್ಳದೆ ತಿಳ್ಕೊಳ್ಳದಲ್ಲ, ಆಮೇಲೆ ಮನೆಗೆ ನಡಿ, ಅಪ್ಪ ಏನ್ ಹೇಳಿ ಮದುವೆ ಮಾಡಿಸ್ತೀನಿ ಬಾಬಾ. ಬಾರಿ ಪೂವಿ. ಯಾವುದೋ ಸೀರೆ ಸರ ಕಾಣ್ತಾ ಇದೆ, ಸ್ವಲ್ಪ ಇಲ್ಲೇ ಇರು, ನಾನು ಹೋಗಿ ಬಂದ್ಬಿಡ್ತೀನಿ.
ನಾನಿಷ್ಟೊತ್ತಿಂದ ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ? ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ದಿದ್ರೆ ನಂಗೆ ಅವನೇ ಬಂದ್ಬಿಡ್ತಿತ್ತು. ಯಾಕಿಷ್ಟೊತ್ತು? ನನ್ನ ಮೇಲೆ ಕೋಪನ? ಯಾಕೆ ಭೂವಿ ಹಾಗೆ ನೋಡ್ತೀಯ? ಭೂವಿ, ನೀನಿಲ್ಲಿ ನನಗೋಸ್ಕರನೇ ಕಾಯ್ತಾ ಇದೀಯ ಅಂದ್ರೆ ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಇದೆ. ಅವತ್ತು ಗದ್ದೆ ಓಡ್ದಲ್ಲಿ ನಿನ್ನ ನೋಡಿದಾಗಿಂದ ಮತ್ತೆ ಯಾವಾಗ ನೀನು ನೋಡ್ತೀನೋ ಅಂತ ಹಂಬಲಿಸ್ತಾ ಇದ್ದೆ. ಯಾಕೆ ಭೂವಿ ಹಾಗೆ ನೋಡ್ತೀಯ? ನೀನೇನು ಹೆದರ್ಕೋಬೇಡ, ಹಿಂದಿದ್ರು ನೀನು ನನ್ನ ಅವಳೆ. ಬಂದೆ ಇಲ್ಲಿಗೆ ಬೇಟೆ ಆಡೋದಕ್ ಬಂದಿದ್ಯ? ನೀನೊಬ್ಬ ಗಂಡಸಾಗಿ ಒಂದು ಹೆಣ್ಣನ್ನ ಬಲವಂತವಾಗಿ ಕೆಣಕೋದಕ್ ಬಂದಿದ್ಯಲ್ಲ, ನಿನಗೇನಾದ್ರೂ ಸ್ವಲ್ಪ ಮಾನ ಮರ್ಯಾದೆ ನಾಚಿಕೆ ಭಯ ಭಕ್ತಿ ಇದೆಯೇ ಅಂತ? ಏಯ್, ಯಾರು ಅಂತ ತಿಳ್ಕೊಂಡಿದೀಯ? ನನ್ನ ಉತ್ತನಾಯಕನ ಮಗ. ನೀನು ಉತ್ತನಾಯಕನ ಮಗನಾದ್ರೆ ಏನು, ಕತ್ತೆ ನಾಯಕನ ಮಗನಾದ್ರೆ ನನಗೇನು? ಮನುಷ್ಯನಾಗಿ ನಡ್ಕೋಬೇಕಾದ ನೀನು ಕತ್ತೆ ಹಾಗೆ ನಡ್ಕೋತಾ ಇದ್ದೀಯಲ್ಲ ಅಂದೆ. ಏನಂದೆ? ಯಾಕಪ್ಪ ಪಶ್ಚಾತ್ತಾಪ ಪಡ್ತಾ ಇದೀಯ? ಅಯ್ಯೋ ಪಾಪ, ತಪ್ಪಾಯ್ತು ಅಂತ ಕಾಲಿಗೆ ಬಿಡ್ತಾ ಇದ್ದಾನೆ, ಕ್ಷಮಿಸಿಬಿಡು. ತಿಮ್ಮಯ್ಯ ಇವರು ಯಾರೂ ನಮ್ಮ ಪಕ್ಷಕ್ಕೆ ಸೇರೋಲ್ಲ ಅಂದ್ರೆ ನಾಯಕರೇ, ಅವರೆಲ್ಲ ಆ ಸುಬ್ಬಯ್ಯ ಮೌಳಿ ಸಂಗಡಿಗರು. ಅವನೊಬ್ಬ ನಮ್ಮ ಪಕ್ಷಕ್ಕೆ ಸೇರಿದ್ರೆ ಉಳಿದವರೆಲ್ಲ ತಾವಾಗೆ ನಮ್ಮ ಹಿಂದೆ ಬರ್ತಾರೆ. ಅದು ನನಗೆ ಗೊತ್ತು. ಅಂತ ಒಂದು ಅವಕಾಶಕ್ಕೆ ನಾನು ಮಾರ್ಗ ಹುಡುಕ್ತಾ ಇದ್ದೀನಿ. ಅದಕ್ಕೆ ಮಾರ್ಗ ಇಲ್ಲೇ ಇದೆ ನಾಯಕರೇ. ಅವರ ಮಗಳ ಭೂವಿನ ನಮ್ಮ ಭೀಮನಿಗೆ ತಂದ್ಕೊಂಡ್ರೆ ನೀವು ಅವ್ರು ಬೀಗರಾಗಿ ಸಂಬಂಧನೂ ಬೆಳೆಯುತ್ತೆ, ಸಂಪೂರ್ಣ ಬೆಂಬಲನೂ ಸಿಕ್ಕುತ್ತೆ. ಭಾವ, ಇನ್ನೆಷ್ಟು ದಿನ ಬರ್ತೀಯ? ನಾನು ನಿನ್ ಬರ್ತೀನಿ. ವಿದಯ, ಮಾವನಿಗೊಂದು ವಿಷಯ ತಿಳಿಸ್ಬೇಕಾಗಿತ್ತಲ್ಲ. ಏನ್ ವಿಷಯ? ಏನಿಲ್ಲ, ನನ್ನ ಮದುವೆ ವಿಷಯ ಮಾತಾಡ್ಬೇಕಾಗಿತ್ತು. ಓಹೋ, ಮದುವೆ ವಿಷಯನಾ? ನಾವು ಹೋಗೋಣ, ಈಗಲೇ ಮಾತಾಡೋಣ. ಇಲ್ಲ,
ಮುಂಚಿತವಾಗಿ ನೀನು ಈ ವಿಷಯ ಮಾವನಿಗೆ ತಿಳಿಸಿರು, ಆಮೇಲೆ ಬಂದು ನಾನು ನೋಡ್ತೀನಿ. ಯಾಕೀಗಲೇ ತಿಳಿಸ್ತದೆ ನಾಚಿಕೆನು? ಸರಿ ಆಯ್ತಪ್ಪ, ನಾವು ಕಾಯ್ತಿರ್ತೀವಿ. ತಂಗ, ತಂಗ! ಏನಪ್ಪ ಕೇಳಿದ್ರೆ ನಿಮ್ಮ ವಿಷಯನ? ಚಂಗುಮಣಿ ಬರ್ತಾ ಇದ್ದಾನತ್ತೆ ಮದುವೆ ವಿಷಯ ಮಾತಾಡೋದಕ್ಕೆ. ಮದುವೆ ತಕ್ಷಣ ಈ ಎದುರು ನಿಂತಿರೋ ಮುತ್ತನೆ ಮಾಡ್ಬಿಟ್ಟಿಲ್ಲ ನೀನು? ನಾಳೆಲ್ಲಮ್ಮ ಹೋಗಿ ನಿನ್ ಮದುವೆ ಆಗಿ ನಾಲ್ ಕಾಲಾಗಿ ಅವಳನ್ನೆಲ್ಲ ನಾ ಆಡ್ಸಿ ಆಮೇಲೆ ತಾನಮ್ಮ ನಾವು ಹೋಗ್ಬೇಕು. ಅದನ್ ಮಾತ್ರ ನೋಡ್ಬೇಡ. ಯಾಕೆ, ಯಾಕೆ ನೋಡ್ಬಾರ್ದು? ನನ್ ಹತ್ರ ಏನೇ ಗುಟ್ಟು ಹಾಗಾದ್ರೆ ನೀನೇ ಹೇಳು, ಹೂನಲ್ಲ ಅದೇನ್ ಮುಚ್ಚಿಟ್ಟಿದ್ಯಾ ಅಂತ. ಏನು ಇಲ್ಲ ತಂಗ. ಏನಿಲ್ದೆ ಇದ್ರೆ ಬೇಡ ಅಂತ ಯಾಕೆ ಹೇಳ್ತೀಯಾ? ಈ ಕಡೆ ಬಾ. ಬೇಡ ತಂಗ, ಬೇಡ ಕಣೆ. ನೀನ್ ಬೇಡ ಅಂದ್ರೆ ಬಿಡೋರು ಯಾರು? ಈ ಕಡೆ ಬಾ. ಚೆಂಗುಮಣಿನ ಪ್ರೀತಿಸ್ತಿದ್ಯಾ? ಹೌದು ತಂಗ, ಅವರೇ ನನ್ನ ಜೀವ, ನನ್ನ ಸರ್ವಸ್ವ. ಯಾವಾಗ ನಿಂದ ಸುಳಿಗೆ ಸಿಕ್ಕಿ ಮುಳುಗ್ತಿದ್ದ ಈ ದೇಹನ ಯಾವಾಗ ತಮ್ಮ ಎರಡು ತೋಳುಗಳಲ್ಲೂ ಬಳಸಿ ಹಿಡಿದ ದಡಕ್ಕೆ ತಂದು ನನ್ನ ಪ್ರಾಣ ಉಳಿಸಿದ್ರು ನೀನೇನೋ ಚೆಂಗುಮಣಿ ಪ್ರೀತಿಸ್ತಿದೀಯ, ಅವನು ನಿನ್ ಪ್ರೀತಿಸ್ತಿದನ? ಹೌದು. ಹೌದಾ? ಹೌದು ತಂಗ, ಇಲ್ಲದ ನೆವ ಮಾಡ್ಕೊಂಡು ಅವ್ರು ನಿಮ್ ಮನೆಗೆ ಬರೋದೇ ನನಗೋಸ್ಕರ, ನನ್ ನೋಡೋಕ್ಕೋಸ್ಕರ, ನನ್ನ ಹತ್ರ ಮಾತಾಡೋಕ್ಕೋಸ್ಕರ. ಏನಾಯ್ತು ತಂಗ? ಯಾಕೆ ತಂಗ? ಏನಿಲ್ಲ ಭೂಮಿ, ಏನಿಲ್ಲ. ಸಂತೋಷಕ್ಕೆ ನನ್ನ ಆಪ್ತ ಸ್ನೇಹಿತೆ ಭೂಮಿ ಎಂಥ ಅದೃಷ್ಟ ಸಾಲ, ಎಂಥ ವ್ಯಕ್ತಿ ಹೃದಯನ ಗೆದ್ದಿದೀಯ ನೀನು. ಗೊತ್ತಪ್ಪ, ನಿಮ್ಮ ಯಾವತ್ತೂ ಚೆನ್ನಾಗಿದ್ದಿರಬೇಕು ಅಷ್ಟೇ ನನ್ನ ಆಸೆ. ತಂಗ, ಹಾ
ಯೋಗಿಯವರಪ್ಪ ಒಪ್ಪಲಿ ಒಪ್ಪದೇ ಹೋಗಲಿ ಅದು ನನಗೆ ಗೊತ್ತಿಲ್ಲ ಮಾವ. ನನ್ನ ಅವಳ ಮನಸ್ಸುಗಳು ಒಂದಾಗಿವೆ. ನಾನು ಪೂವಿನೇ ಮದುವೆ ಮಾಡ್ಕೊಳ್ಳೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಓ ತಂಗ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಯಾವಾಗ ಬಂದೆ ಬಾವ? ನಾನು ಬಂದು ಸ್ವಲ್ಪ ಹೊತ್ತಾಯ್ತು, ಮಾವನ ಹತ್ರ ಮಾತಾಡ್ತಾ ಇದ್ದೆ. ಅಪ್ಪ. ಏನಮ್ಮ? ಸ್ವಲ್ಪ ಯಾಕಪ್ಪ ಕಣ್ಣೀರು? ಏನಿಲ್ಲ ಅಮ್ಮ. ಅಲ್ಲಪ್ಪ, ಕನ್ನಡಿ ಮುಂದೆ ನಿಂತ್ಕೊಂಡು ಎಣ್ಣೆ ಮೇಲೆ ಆಗಿರೋ ಗಯನ ಮುಚ್ಕೊಳ್ಳಕ್ ಹೋಗ್ತೀಯಲ್ಲಪ್ಪ. ತಂಗ, ನಿನ್ ಮನಸ್ಸು ತುಂಬಾ ನೋವಾಗುವಂತ ಒಂದ್ ವಿಷಯನ ಹೇಳ್ಬೇಕಾಗಿದೆ. ನೀನೇನ್ ಹೇಳ್ಬೇಕು ಅಂತಿದ್ಯೋ ಅದ್ ನನ್ ಗೊತ್ತಪ್ಪ. ನಿನ್ಗೆ ಯಾಗಮ್ಮ ಗೊತ್ತು? ನನ್ನ ಪಾವ ಚೆಂಗುಮಣಿ ಯಾರ ವಿಷಯವಾಗಿ ಮಾತಾಡಕ್ ಬಂದಿದ್ದಾನೋ ಅವ್ರು ಹೇಳಿದ್ರು. ಹೂವಿನ ಅದೆಲ್ಲ ಗೊತ್ತಿದ್ರು ಇಷ್ಟೊಂದು ಸಮಾಧಾನವಾಗಿ ಹೇಗಮ್ಮ ಇದ್ದೀಯ ನೀನು? ಕಣ್ಣೀರಿಗೆ ಕಷ್ಟ ಕರಗಿಸೋ ಶಕ್ತಿ ಇಲ್ವಲ್ಲಪ್ಪ, ಅದಕ್ಕೆ ಸಹನೆ, ಸಮಾಧಾನ, ಸಂಯಮ, ಸೈರಣೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಆಗಿರೋ ನಿರಾಸನೆಲ್ಲ ನೋಡ್ಕೊಂಡು ಬದುಕಿರಕ್ ಸಾಧ್ಯ. ಏನಪ್ಪ ಇದು, ಹೆಣ್ಮಕ್ಳ ಹಾಗೆ ಕಣ್ಣೀರ್ ಹಾಕ್ತೀಯ? ತಂಗ, ತಂಗ, ನಿನಗಿರೋ ಧೈರ್ಯ ನನಗಿಲ್ಲ ಮಗು, ನಿನಗಿರೋ ಧೈರ್ಯ ನನಗಿಲ್ಲ. ಧೈರ್ಯ ಇರಲ್ಲಪ್ಪ, ನಾವು ತಂದ್ಕೋಬೇಕು. ಅದು ಹೇಗಮ್ಮ ಸಾಧ್ಯ? ಚಂಗುಣಿ ಹೇಳ್ತಾನೆ ಇವನು ಪುವಿ ಮದುವೆ ಆಗೋದಕ್ಕೆ ಅವಳ ಪ್ರಕ ಹೋಗಿ ನಾ ಮಾತಾಡ್ಬೇಕಂತೆ. ನಿನ್ ಬಿಟ್ರೆ ಭಾವಂಗೆ ಯಾರಪ್ಪ ದಿಕ್ಕಿದ್ದಾರೆ? ತಂದೆ ಸ್ಥಾನದಲ್ಲಿ ನಿಂತು ಈ ಕರ್ತವ್ಯ ಮುಗಿಸ್ಬೇಕದೋನು ನೀನ್ ತಾನೆ. ಮದುವೆ ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಇಟ್ಕೊಂಡು ಅವಳು ಇಷ್ಟಪಟ್ಕಣ್ಗೆ ಬೇರೆ ನೋಡ್ಕೋಕೆ ನಾ ಹೋಗ್ಬೇಕಾ? ಅಪ್ಪ, ಭಾವಂಗೆ ನಾನು ಇಷ್ಟಪಡ್ತೀನಿ ಅಂತ ನೀನು ಅವ್ಗೆ ಹೇಳ್ಬಿಟ್ಟಿಯಾ? ಇಲ್ಲಮ್ಮ, ಅದೊಂದು ತಪ್ಪು ಮಾಡ್ಲಿಲ್ಲ. ಅಪ್ಪ, ನಮ್ಮಪ್ಪ ನಿಜವಾಗ್ಲೂ ಚಿನ್ನ. ಇನ್ಯಾಕಪ್ಪ ನಿಂಗೆ ಯೋಚನೆ? ಹೀಗಾಗ್ಬೇಕಾಗಿರೋದು ನಿನ್ ಮಗಳ ಮದುವೆ ಅಂತಾನೆ ತಿಳ್ಕೊಂಡು ಪ್ರಯತ್ನ ಮಾಡಪ್ಪ, ಪ್ರಯತ್ನ ಮಾಡು. ತಂಗ, ನಿನ್ನ ಮನಸ್ಸು ಎಂಥ ಬಂಗಾರ, ಚಂಗುಮಣಿ ನಿನ್ನ ಹೃದಯನ ಅರ್ಥ ಮಾಡ್ಕೊಳ್ಳಿಲ್ವಲ್ಲಮ್ಮ. ತಂಗ, ತಂಗ, ನಿಜವಾಗಿಯೂ ನೀ ಚಿನ್ನದ ಹೂವಮ್ಮ, ನೀ ನಿಜವಾಗಿಯೂ ಚಿನ್ನದ ಹೂವಮ್ಮ. ಬರಬೇಕು, ಬರಬೇಕು. ಏನ್ ಚಂಗುಮಣಿ? ಏನ್ ಸೋಮಯ್ಯ, ಅಪರೂಪವಾಗಿ ಈ ಕಡೆ ಕೂತ್ಕೋ. ಇವನು ಅದೇ ಅಪ್ಪಯ್ಯ, ಅವತ್ತು ಓಟದ ಪಂದ್ಯದಲ್ಲಿ ಗೆಲ್ಲಿಲ್ವೆ ಚಂಗುಮಣಿ? ಓ ಹೌದು 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 ಹೌದು, ನನ್ನ ಸೋದರಳಿಯ. ಸಂತೋಷ. ಏನಯ್ಯ ಆರೋಗ್ಯನೋ? ಎಲ್ಲ ನಿಮ್ಮ ಆಶೀರ್ವಾದದಿಂದ. ಏನ್ ಸೋಮಯ್ಯ ಬಂದ ಕಾರಣ? ಮನೆ ಬೆಳಗ್ಸೋ ಜ್ಯೋತಿ ಇರೋ ಕಡೆ ನಮ್ಮಂತವ್ರು ಹುಡ್ಕೊಂಬರೋದು ಸಹಜ ತಾನೆ. ಮನೆ ಬೆಳಗ್ಸೋ ಜ್ಯೋತಿನ ಅಂದ್ರೆ? ಅಂದ್ರೆ ತಮ್ಮ ಮಗಳು ಪುವಿನ ನಮ್ಮ ಚಂಗುಮಣಿ ಇಷ್ಟಪಟ್ಟಿದ್ದಾನೆ. ತಾವು ದೊಡ್ಡ ಮನಸ್ಸು ಮಾಡಿ ನಿಂತು ಅವರ ಮದುವೆ ಮಾಡಿ ನಮ್ಮ ಚಂಗುಮಣಿ ಮನೇನ ಬೆಳಗ್ಸೋ ಹಾಗೆ ಮಾಡ್ಬೇಕು ಅಂತ ಕೇಳ್ಕೋತೀನಿ.
ಚೆಂಗುಮಣಿ ನನ್ನ ಮಗಳು ಪೂವಿನ ಇಷ್ಟಪಟ್ಟಿಯಾನು ಮದುವೆ ಮಾಡ್ಕೋತಾನಂತು. ಹುಡುಗ ಎಲ್ಲಿದ್ದಾನೆ? ಅರಮನೆಯಲ್ಲಿ. ಅರಮನೆಯಲ್ಲಿ ಯುವರಾಜನ ದಿವಾನ? ಇಲ್ಲ, ಅಂಗರಕ್ಷಕರ ಪಡೆ ದಳಪತಿ. ದಳಪತಿ ಅಂದ್ರೆ ಕಾವಲುಗಾರ. ಓ ಟವಲಿ ಜವಾನ. ಸೋಮಯ್ಯ, ಈ ವಿಷಯ ನಮ್ಮಲ್ಲಿ ಪ್ರಸ್ತಾಪ ಮಾಡಬಹುದು ಮಾಡಬಾರದು ಅಂತ ತಿಳ್ಕೊಳ್ಳೋ ಪರಿಜ್ಞಾನ ಬೇಡವೆ ನಿನಗೆ. ನಾವು ಯಾರು? ಒಂದು ಕಾಲದಲ್ಲಿ ನಾಡನ್ನೇ ಆಳುತ್ತಿದ್ದ ನಾಯಕರ ವಂಶದವರು. ಅವಕಾಶ ಸಿಕ್ಕಿದ್ರೆ ಈಗಲೂ ಮೀಸೆ ಮೇಲೆ ಕೈ ಹಾಕೋರು. ಹೌದಾ? ಆವತ್ ನಿಮ್ಮವ್ರಿಗೆ ಮೀಸೆ ಇರ್ಲಿಲ್ವೇನೋ ಪಾಪ. ಲಾಲಾ ಕೇಳಲ್ಲ ಬೆತ್ತಕಡಿ, ಆವತ್ತಿನಿಂದ ಮೀಸೆ ಇರೋದ್ರಿಂದಾನೇ ಕಾಣೋ ಈಗಲೂ ನಾಡ ತಕ್ಕರೆಗೆ ಅಧಿಕಾರ ಕೈಲಿಟ್ಕೊಂಡಿರೋದು. ಲೇ, ದೇಶ ಆಳೋ ಯೋಗ್ಯತೆ ಇರೋರು ನಿನ್ನ ಹಾಗೆ ಜೀತಾ ಬಡಿಯೋ ಜನಾಂಗ ಅಲ್ವಾ? ಲೋ 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 ಲೋ. ಈಗ ಮಹಾಸ್ವಾಮಿಗಳ ಹತ್ರ ತಾವು ಮಾಡ್ತಾ ಇರೋದೇನು? ನಾವು ದೇಶ ಆಳೋ ಪ್ರಭುನ ರಕ್ಷಣೆ ಮಾಡಿ ಜೀತ ಸಂಪಾದನೆ ಮಾಡ್ತಾ ಇದ್ದೀವಿ. ನೀವು ಕೂತ್ಕೊಂಡು ಕುಡ್ಕೊಂಡು ತಲೆಯೆಲ್ಲ ಹರಡ್ತಾ ಜೀತ ಸಂಪಾದನೆ ಮಾಡ್ತಾ ಇದ್ದೀರಿ. ಇಷ್ಟೇ ನಮಗೂ ನಿಮಗೂ ಇರೋ ವ್ಯತ್ಯಾಸ. ಆ ವ್ಯತ್ಯಾಸನೇ ಕಡೆ ಹೇಳ್ತಾ ಇರೋದು. ಆಸ್ತಿ, ಅಂತಸ್ತು, ಘನತೆ, ಗೌರವ ಇದು ಯಾವುದರಲ್ಲೂ ನಮಗ್ ಸರಿ ಸಮಾನ ಇಲ್ದಿರೋ ನೀನು ಒಬ್ಬ ಸಾಮಾನ್ಯ ಸೇವಕ ನನ್ನ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಕೇಳೋಕೆ ಒಂದ್ ಯೋಗ್ಯತೆ ಬೇಡ ನಿನಗೆ? ತಿಪ್ಪೆ ಮೇಲಿರೋ ದುಂಬಿ ಉಪ್ಪರಿಗೆ ಮೇಲಿರೋ ಚಿನ್ನದ ತಾವರೆಗೆ ಆಸೆ ಪಟ್ರೆ ಸಿಕ್ಕುತ್ತೇನೋ? ಮುತ್ತು ನಾಯಕರೇ, ಹಾರೋ ಶಕ್ತಿ ಇರೋ ದುಂಬಿಗೆ ಚಿನ್ನದ ತಾವರೆ ಉಪ್ಪರಿಗೆ ಮೇಲಲ್ಲ, ಅದ ಅಪ್ಪರ ಮೇಲಿದ್ರು ಬಿಡಲ್ವಂತೆ. ತುಂಬಿ ರಕ್ಕೆಗಳನ್ನ ಮುರಿದು ಬಿಟ್ರೆ, ಮುರಿಯೋಗ್ ಬಂದ ದೇಹನೇ ಕೊರೆದು ಬಿಟ್ರೆ ಮುಚ್ಚಬಾಯ್. ದೊಡ್ಡವ್ರನ್ನ ಎದುರುವಾಸೋಷ್ಟು ಧೈರ್ಯ ಬಂತ ನಿನಗೆ? ದೊಡ್ಡ ಬಾಯಿನಲ್ಲಿ ಸಣ್ಣ ಮಾತು ಬರೋವಾಗ ಬರೀ ಎದುರುವಾದಿಸೋದಲ್ಲ, ಎಗರಾಡ್ತಾ ಇರೋ ನಿಮ್ಮಂಥ ಅವ್ರನ್ನ ಅಡಗಿಸ್ಬೇಕಾಗತ್ತೆ. ಏನಂದೆ? ಈ ಮರ್ಯಾದೆ ಪಡೆಯೋದಕ್ಕೋಸ್ಕರ ನಾನು ನಿಮ್ಮನೆ ಬರಲಿಲ್ಲ. ಉತ್ತ ನಾಯಕರೇ, ನೀವು, ನಾನು, ಸುಬ್ಬಯ್ಯ, ಮುದುಕರು, ನಮಗೆ ಇಷ್ಟು ಪೊಗಳಿರುವಾಗ ಬಾಯಕ್ಕೆ ಬಂದ ಮಗನಿಗೆ ಎಷ್ಟು ಪೊಗಳಿರಬೇಕು? ಮೇಲಾಗಿ ನಾವು ನಿಮ್ಮ ಮನೆಗೆ ಬಂದಿಲ್ಲ ಮಾತಾಡೋದಕ್ಕೆ, ಸುಬ್ಬಯ್ಯನ ಮನೆ ಬಂದಿದ್ದೇವೆ. ಏನ್ ಸುಬ್ಬಯ್ಯ, ಇದು ನಮ್ಮನೆ ಅಲ್ವೋ? ಯಾರು ಹಾಗಂತ ಹೇಳಿದ್ದು? ನಿಮ್ ಮಗ ನಮ್ಮ ಮನೆ ಅಳಿಯ ಅಂತ ಹೇಳಿದ ಮೇಲೆ ನಿಮ್ ಮನೆ ಬೇರೆ ಅಲ್ಲ, ನಮ್ಮ ಮನೆ ಬೇರೆ ಅಲ್ಲ. ಇನ್ನೊಂದು ಸಲ ಇವನಿಗೆ ಹೇಳಿ ಆ ಮಾತನ್ನ. ಈ ಮನೆ ನಿಮ್ಮನೆ, ನಿಮ್ ಮಗನೇ ನನ್ನ ಅಳಿಯ ಅಂತ ಒಂದ್ ಸಲ ಹೇಳು, ನೂರು ಸಲ ಹೇಳ್ತೀನಿ. ನಾನ್ ನೂರು ಸಲ ಹೇಳೋದಿಲ್ಲ, ಒಂದೇ ಸಲ ಹೇಳೋದು. ಈ ಮನೆ ನಂದಲ್ಲ, ನಿಮ್ಮ ಮಗಳು ಪೂರ್ವಿನೇ ನನ್ನ ಹೆಂಡತಿ ಅಂತ. ಆದ್ರೆ ನಿನ್ನ ಹಣನೂ ಬರೆದಿಲ್ಲ. ನಿಮ್ ಕಣ್ಣು ಮುಂದೆ ನಿಮ್ಮ ಮಗಳ ಸಂಪ್ರದಾಯ ಮದುವೆ ಮಾಡಿಕೊಂಡು ನಿಮ್ಮ ಆಶೀರ್ವಾದ ಪಡ್ಕೊಂಡು ಹೋಗಲಿಲ್ಲ. ನನ್ನ ಹೆಸರು ಚೆಂಗುಮಣಿನೇ ಅಲ್ಲ. ನಿಜವಾಗಿಯೂ ನೀನೀಗ ಮಾಡಿಬಿಟ್ರೆ ಈ ಮೀಸೆಯಲ್ಲಿ ಅರ್ಧ ಬೋಳಿಸ್ಕೊಂಡು ಬಿಡ್ತೀನಿ ಕಾಣು. ನೀನ್ ಸೋತ್ರೆ ನನ್ನ ನಾಲ್ಗೆನ ಕತ್ತರಿಸಿ ನಾಯಿನರಿಗಳಿಗೆ ಹಾಕ್ತೀನಿ. ಇದೇ ಮಾತು? ಇದೇ ಮಾತು. ಹೌದೋ? ಹೌದು. ನಾಲ್ಗೆ ಜೋಪಾನ, ನಿನ್ನ ಮೀಸೆ ಜೋಪಾನ. ನಡೀರಿ ಮಾವ. ಸುಬ್ಬಯ್ಯ, ಇವನಿಷ್ಟೊಂದು ಪೊಗರಿನಿಂದ ಎಗರಲಾಡೋದು ಕಾರಣ ಏನು ಗೊತ್ತೆ? ಆ ದೊಡ್ಡ ವೀರಪ್ಪನ ಬೆಂಬಲ. ನಾವು ಈ ಕಾವಲುಗಾರನ ಬುದ್ಧಿ ಕಲಿಸೋದ್ಕಿಂತ ಆ ದೊಡ್ಡ ವೀರಪ್ಪನ ಮಟ್ಟ ತಟ್ಟಿದ್ರೆ ಎಲ್ಲ ಸರ್ ಹೋಗುತ್ತೆ. Thank you.
ನಮ್ಮ ಭಾವ ಚಂಗುಮಣಿಗೆ ಹಾವು ಕಚ್ಚಿ ಬಿಡ್ತಾನೆ. ನನ್ನಲ್ಲೇ ಕರ್ಕೊಂಡು ಹೋಗ್ತೀಯಾ? ನಿನ್ ಕಾಲಿಗೆ ಬೈತೀನಿ, ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗೋ ತಂಗ. ಹೋಗೋಣ. ಎಷ್ಟು ದೂರ ಮುಂದೋಡ್ಬಿಟ್ಟ ನೀನು? ನೀನ್ ಅವನು ನೋಡೋದೇ ಅಲ್ಲ, ಅವನ ಹೆಸರು ಸಹ ಜ್ಞಾಪಿಸ್ಕೋಕೂಡ್ದು. ಹುಷಾರ್ ಏನೇ ತಂಗ, ಇಷ್ಟೊಂದು ಧೈರ್ಯ ಬಂತ ನಿನಗೆ? ನಮ್ ಮುಖಕ್ ಮಸಿ ಹಚ್ಚೋ ಮನೆ ಹಾಳು ಕೆಲಸ ಮಾಡೋಕೆ ಪೂವಿ ಉತ್ತೇಜನ ಕೊಡ್ತಿದ್ಯಾ? ನೀನ್ ಇನ್ನೊಂದ್ಸಲ ಪೂವಿನ ನೋಡೋದೇ ಅಲ್ಲ, ನಮ್ ಮನೆ ಹತ್ರ ನಿನ್ನೇನಾದ್ರು ನೋಡಿದ್ರೆ ನಾನ್ ನಿನ್ ಕಾಲು ಮುಂದೆ ಹಾಕ್ಬಿಡ್ತೀನಿ. ಹುಷಾರ್ ಮುರಿದು ಬಿಡ್ತಾನೆ, ಮುರಿದು ಬಿಡ್ತಾನೆ. ಮುರಿಸ್ಬಿಡಕ್ಕೆ ನನ್ ಜೋಳದ ಕಂಟು ಅನ್ಕೊಂಡ್ ಬಿಟ್ಟಿಯಾ? ನನ್ ಭಾವಕ್ ಹಾವು ಕಚ್ಚದೇ ಇರ್ಬೇಕಾಗಿತ್ತು. ಈಗ ತೋರಿಸ್ತಿದ್ದೆ ಯಾರ ಕಾಲು ಮುಸ್ಕೋತಿದ್ರು ಅಂತ. ಅಪ್ಪಯ್ಯ 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 ಏನಿದೆಲ್ಲ ಈ ವಿಷಯದಲ್ಲಿ ಯಾರಾದ್ರೂ ತಲೆ ಇಟ್ಟರೆ ನಾನು ಮಾತಾಡಲ್ಲ, ನನ್ನ ಒಳಿಗತ್ತೆ ಮಾತಾಡುತ್ತೆ. ಯಾಕ ಇರಲಿ. ಅಪ್ಪಯ್ಯ ಅಪ್ಪಯ್ಯ ಸ್ವಾಮಿಗಳು ಗೊತ್ತಾಗ್ಲಿಲ್ಲ. ಅವರಿಗೆ ವಿಷಸರ್ಪದಿಂದ ಸಾವು ಖಂಡಿತ ಅಂತ ನಿರ್ಣಯ ಮಾಡಿದ್ದೆ. ಈ ಇಬ್ಬರು ಹೇಗೋ ತಪ್ಪಿಸ್ಕೊಂಡ್ಬಿಟ್ರು. ಈ ವಿಷಪೂರಿತ ಕತ್ತಿಯಿಂದ ಮಾತ್ರ ಅವರು ತಪ್ಪಿಸ್ಕೊಳ್ಳೋ ಸಾಧ್ಯವಿಲ್ಲ. ಮೈಗೆ ತಗಲಿ ಒಂದು ಸಣ್ಣ ರಕ್ತ ಗಾಯವಾದರೂ ಸಾಕು. ಇದೇ ರೀತಿ ಆ ಪಟ್ಟ ವೀರಪ್ಪ ಚಂದ್ರಮಣಿ ಇಬ್ಬರ ಮುಂದೆ ನಾವು ಬಿಸಾಡಿ ಅವ್ರು ಒತ್ತಾಡಿ ಸಾಯಬೇಕು. ಈ ಕಾರ್ಯ ದಕ್ಷತೆಯಿಂದ ಧೈರ್ಯವಾಗಿ ಮಾಡುವಂತಹ ಸಾಹಸಗಳು ಯಾರಿದ್ದೀರಿ? ನಾನಿದ್ದೀನಿ ನಾಯ್ಕರೆ. ಆ ದೊಡ್ಡ ವೀರಪ್ಪ ನಾಳೆ ಅವನ ಸೈನ್ಯದ ತರಬೇತಿ ಬಿಡಾರ ವೀಕ್ಷಿಸೋಕೆ ಬರ್ತಾ ಇದ್ದಾನೆ. ಆಗ ಸಮಯ ಸಾಧಿಸಿ ಎಚ್ಚರಿಕೆಯಿಂದ ಅವನ ಕಥೆ ಮುಗಿಸಬೇಕು. ಆಗಲಿ ನಾಯ್ಕರೆ. ಕತ್ತಿ ಯುದ್ಧಕ್ಕೆ ಯಾರು ಬರುತ್ತೀರಿ? ಯಾಕೆ
ಯಾಕೆ ಅನುಮಾನ? ಇದು ಪಾಠಶಾಲೆ, ಇಲ್ಲಿ ರಾಜ ಪ್ರಜೆ ಅನ್ನೋ ವ್ಯತ್ಯಾಸನೇ ಇರಕೂಡ್ದು. ನಮ್ಮಲ್ಲಿರ್ತಕ್ಕಂತ ವಿಷಯನ ನೀವು ತಿಳ್ಕೋಬಹುದು, ನಿಮ್ಮಲ್ಲಿರ್ತಕ್ಕಂತ ವಿಷಯನ ನಾವು ತಿಳ್ಕೋಬಹುದು. ಹೆದರ್ಕೋಬೇಡಿ, ಬನ್ನಿ. ಇನ್ನೂ ಯಾರಾದರೂ ಬರ್ತೀರಾ? ನಾನು ಬರ್ತೀನಿ ಮಹಾಸ್ವಾಮಿ. ಮೇಲೇಳು, ಪರವಾಗಿಲ್ಲ, ತಗೋ ಕತ್ತಿನ. ಕ್ಷಮಿಸಬೇಕು ಮಹಾಸ್ವಾಮಿ, ಅವನ ಜೊತೆ ನಾನು ಹೋರಾಡೋದಕ್ಕೆ ನನಗೊಂದು ಅವಕಾಶ ಕೊಡಬೇಕು. ತಾವು ತಪ್ಪು ಮಹಾಸ್ವಾಮಿಯವರು ಕಾದಾಡ್ತಾ ಇರುವಾಗ ಇನ್ನೊಬ್ಬರು ಪ್ರವೇಶ ಮಾಡೋದು ಮಹಾ ತಪ್ಪು. ಅದು ಮಹಾಸ್ವಾಮಿ, ದಯವಿಟ್ಟು ನನಗೊಂದು ಅವಕಾಶ, ಒಂದೇ ಒಂದು ಅವಕಾಶ ಮಹಾಸ್ವಾಮಿ. ನನ್ ಕೂಡ ಹಾಕ್ಬಿಟ್ಟಿದ್ದಾರೆ.
ಅವ್ರು ಹೇಗಿದ್ದಾರೆ? ಹುಷಾರಾಗಿದ್ದಾನೆ. ಅಪ್ಪುವೆ, ನಾಳೆ ನಮ್ಮ ಭಾವ ಮಹಾರಾಣಿಯವ್ರ ಜೊತೆ ಈ ಗುತ್ತಪ್ಪನ ದೇವಸ್ಥಾನಕ್ಕೆ ಬರ್ತಿದ್ದಾನೆ. ನಾ ಅವ್ರು ನೋಡ್ಬೇಕು ತಂಗ, ನಾ ಅವ್ರು ನೋಡ್ಬೇಕು ತಂಗ. ಹಾ ಸರಿ, ಸಿದ್ಧ ಆಗು, ಹೋಗೋಣ. ನಿನ್ನೆ ಆಗ್ಲೇ ಬಂದವಳು ಎಲ್ಲಿ ಹೊರಟು ಹೋದ್ಲು ಅಂತ ಹುಡುಕ್ತಾ ಇದ್ದೆ. ನನ್ನಲ್ಲ ಭಾವ, ನೀನು ಹುಡುಕ್ತಿರೋಳು ಅಲ್ಲಿ ನೋಡು. ಕಣ್ಣಲ್ಲಿ, ಮನಸ್ಸಿನಲ್ಲಿ, ಹೃದಯದಲ್ಲಿ, ನನ್ನ ಮೈನ ರಕ್ತದ ಕಣ ಕಣದಲ್ಲೂ ನೀನೇ ತುಂಬಿಕೊಂಡಿದ್ದೀಯ. ಹೀಗಿರುವಾಗ ಆ ಮೃತ್ಯು ಕೂಡ ನಿನ್ನ ಪ್ರೇಮದ ಬಂಧನದಿಂದ ನನ್ನ ಬಿಡಿಸೋಕ್ ಆಗಲಿಲ್ಲ. ನೀವು ನನ್ನ ಮರೆಯೋದಿಲ್ಲ ತಾನೆ? ಮರೆಯೋದ? ನಿನ್ನ ನಾನು ಪುವಿ, ಈ ದೇಹ ನಿನ್ನಿಂದ ಮರೆಯಾಗಬಹುದು. ಪುವಿ ಪುವಿ ಅಂತ ಅಹೋರಾತ್ರಿ ಜಪ ಮಾಡ್ತಾ ಇರೋ ನನ್ನ ಪ್ರಾಣ ಮಾತ್ರ ನಿನ್ ಬಿಟ್ಟು ಹೋಗೋದಿಲ್ಲ ಪುವಿ, ನಿನ್ ಬಿಟ್ಟು ಹೋಗೋದಿಲ್ಲ. ಬೆಳದಿಂಗಳಾಗಿ ಬಾ, ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ. Thank you.
ಕಣ್ಣಲ್ಲಿ ತುಂಬಿ ಚೆಲುವ ಎರೆಯಲ್ಲಿ ತುಂಬಿ ಒಲವ ಬಾಳಲ್ಲಿ ತುಂಬಿದೆ ಉಲ್ಲಾಸವ ನನ್ನೆದೆಯ ತಾಳ ನೀನು ನನ್ನುಸಿರರಾಗ ನೀನು ನನ್ನೊಡಲ ಜೀವನಿ ಸಂತೋಷವ ನೀನಿಲ್ಲವಾದರೆ ಪ್ರಾಣನಿಲ್ಲದೆ ನೀನಿಲ್ಲವಾದರೆ ಈ ಪ್ರಾಣನಿಲ್ಲದೆ ಬೆಳದಿಂಗಳಾಗಿ ಬಾ ತಂಗಾಳೆಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ ಬಾ ಎಂದು ಕೂಗಿ ನಿನ್ನ ನೀಡಿದಳು ಬಾಳಿಗೆ ಬೆಳಕಾಗಲು ಆ ದೇವಿಯಾಣೆ ನೀನೇ ಸಂಗಾತಿ ಕೇಳೆ ಜಾಣೆ ನೀಡುವೆನು ಭಾಷೆಯ ಬಿಡು ಚಿಂತೆಯ ಈ ನಮ್ಮ ಪ್ರೇಮಕ್ಕೆ ನಾ ಕೊಡಲೆ ಕಾಣಿಕೆ ಏ ನಮ್ಮ ಪ್ರೇಮಕ್ಕೆ ನಾ ಕೊಡಲೆ ಕಾಣಿಕೆ ಬೆಳದಿಂಗಳಾಗಿ ಬಾ ತಂಗಾಳೆಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ ನೋಡಿದ್ಯನಿಯ ಭೀಮ ಸ್ವಾಮಿ ಇವರೆಲ್ಲ ನಮ್ಮ ಕಾಡಿನ ಜನಗಳು ಇವರ ಕುಣಿತ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ ತಮ್ಮ ಅದಕ್ಕೇನಂತೆ ಏನೇನ್ ನಡೀಬೇಕು ಎಲ್ಲ ನಡೀಲಿ ಮೀಸೆ ಇನ್ನು ಚಂದ ತುಂಬಿದ ಆಸೆ ಬಲು ಚಂದ ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ ಮೋರೆಯಂತ ಚಂದ ಮೀಸೆ ಇನ್ನು ಚಂದ ತುಂಬಿದ ಆಸೆ ಬಲು ಚಂದ ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ ಅಮ್ಮಣ್ಣಿ ಇವ್ರ ಯಾರು ನಿನಗೆ ಗೊತ್ತಾ ನೀನೇ ಅಂದಿಲ್ಲ ಇಂದಿಲ್ಲ ಮುಂದೆಂದು ಹುಟ್ಟೊಲ್ಲ ಇಂಥವ್ರು ನಾಡಲ್ಲಿ ಯಾರಿಲ್ಲ ಇವರು ಆಳೋಕೆ ಬಂದೋರು ಸುಳ್ಳಲ್ಲ ಇವನಂಥ ಹಮ್ಮೀರ ಇವನಂಥ ಸುಕುಮಾರ ಕೋಟಿಗೆ ಬೊಬ್ಬ ಸುಳ್ಳಲ್ಲ ಇಂಥ ಜೋಡಿಯು ಎಲ್ಲೂ ಸಿಕ್ಕೊಲ್ಲ ರಾಜಾಧಿರಾಜ
ನೋಡೋದು ಹದ್ದಂತೆ ಆಸೆಯು ಮನದಲ್ಲಿ ಕಡಲಂತೆ ಇವರು ಗುಣದಲ್ಲಿ ಗುಳ್ಳೆ ನರಿಯಂತೆ ಆಡೋದು ಒಂದಂತೆ ಮಾಡೋದು ಬಂದಂತೆ ಕಾಲಕ್ಕೆ ತಕ್ಕಂತೆ ಇವರಂತೆ ಇನ್ನು ಎಂದೆಂದು ಇವರಿಗೆ ನಿಶ್ಚಿಂತೆ ಚಂದ ಮೀಸೆ ಇನ್ನು ಚಂದ ತುಂಬಿದ ಆಸೆ ಬಲ ಚಂದ ಇವನ ಮುಂದಾದ ಮಗನು ಅತಿ ಚಂದ ತಪ್ಪ ಮೇಲೆ ಇದ್ದಾನಪ್ಪ ತಪ್ಪು ಒಪ್ಪು ಎಲ್ಲ ಅವನು ಅಲ್ಲೇ ಇದ್ದು ನೋಡ್ತಾನಪ್ಪ ನಿನ್ನ ನನ್ನ ಬಲ್ಲ ಅವನಂತೆ ಇಲ್ಲಿ ಎಲ್ಲ ನನ್ನ ನಿನ್ನ ಬಲ್ಲ ಅವನಿಲ್ಲದೆ ಏನು ಇಲ್ಲ ನಿನ್ನ ನನ್ನ ಬಲ್ಲ ಅವನಂತೆ ಇಲ್ಲಿ ಎಲ್ಲ ನನ್ನ ನಿನ್ನ ಬಲ್ಲ ಅವನಿಲ್ಲದೆ ಏನು ಇಲ್ಲ ತಿಪ್ಪಣ ಬಂದಿದೆ ತಿಪ್ಪಣ ತಿಪ್ಪಣ ಅಯ್ಯೋ ಇಷ್ಟು ಜನ ನನ್ ಬೆನ್ ಹಿಂದೆನೆ ಇಷ್ಟು ಅಚ್ಚುಕಟ್ಟಾಗಿ ನನ್ನ ಯೋಗಕ್ಷೇಮ ವಿಚಾರಿಸ್ಕೋತಾ ಇರೋವಾಗ
ನನ್ನ ಕ್ಷೇಮಕ್ಕೆ ಏನಪ್ಪ ಕ್ಷಾಮ ಏನಪ್ಪ ಭೀಮಾ? ಗಂಡು ಅಂದ್ರೆ ನೀನೇ ಕಣೆಯ ಗಂಡು, ನನ್ನ ಪೂವಿಗೆ ಸರಿಯಾ ಜೋಡಿ ಕಣೆಯ ನೀನ್ ಸುಬ್ಬಯ್ಯ. ಏನ್ ಮಾವ ಹೆಂಡ ಬೇಕಾ? ಏನ್ ಬೇಡಿ ಬೇಡಿ, ಹೆಂಡ ಸ್ವಲ್ಪ ಜಾಸ್ತಿ ಆಗಿದೆ ನಮ್ಮ ಅಪ್ಪನಿಗೆ. ದಿಬ್ಬಣ ಏನ್ ಪೂವಿ? ಅದಕ್ಕೆ ನನಗೊಂದ್ ಸ್ವಲ್ಪ ವಿಷ ಕೊಟ್ಟು ಬಿಡು. ಅದಕ್ಕೆ ನಾನು ಬದುಕೋದಿಲ್ಲ, ನಾನು ಬದುಕೋದಿಲ್ಲ. ಹುಚ್ಚುಡಿಗಿ, ನೀನ್ ಪ್ರಾಣ ಕಳ್ಕೊಳ್ತೀನಿ ಅಂದ್ರೆ ನಿನ್ನೇ ಮದ್ವೆ ಮಾಡ್ಕೊಳ್ಬೇಕು ಅಂತ ಬಂದಿದ್ದಾನಲ್ಲ, ಅವನು ಏನ್ ಹೇಳ್ಬೇಕು? ಅದ್ಕೆ ಇಲ್ಲ. ಹೇಗಿದೆ ಮದುವೆ? ಇಲ್ಲಿ ನಿಮ್ ಮದುವೆ, ಅಲ್ಲಿ ನಿಮ್ ಮಗನ ಮದುವೆ. ಈ ಸಂತೋಷದಲ್ಲಿ ಅನುಭವಿಸಿ, ಈ ಮೆಣಸಿನಕಾಯಿನ ಘಾಟನ ಸುಖ ಸಾಮ್ರಾಣಿ ಹೋಗಿ ಅಂತ ಅನುಭವಿಸಿ. ಎಲ್ಲಪ್ಪ ಅವನು, ಆ ಸೋಮಯ್ಯ ಕಾಣಿಸ್ತಾ ಇಲ್ಲ. ಆವತ್ತು ಅವನ ಅಳಿಯ ಎಗರಾಡ್ತಿದ್ದ, ನಾನು ಪೂವಿನ ಮದುವೆ ಮಾಡ್ಕೊಳ್ದಿದ್ರೆ ನನ್ನ ನಾಲ್ಗೆನ ಕತ್ತರಿಸ್ಕೋತೀನಿ ಅಂತ. ನಾಲ್ಗೆ ಕತ್ತರಿಸ್ಕೊಳ್ಳೋನ್ ಮುಖವೇ ಕಾಣಿಸ್ತಿಲ್ಲ. ಮುಖ ಯಾಕೆ ಕಾಣಿಸ್ತಾ ಇಲ್ಲ? ಸ್ವಲ್ಪ ಚೆನ್ನಾಗಿ ನೋಡಿ ಕಾಣಿಸುತ್ತೆ. ಹುಷಾರ್, ಯಾವನಾದ್ರೂ ಬಿಸಿಗಾಡಿದ್ರೆ ಅಂದ್ರೆ ಒಬ್ಬನ ಪ್ರಾಣನ ಉಳಿಯೋದಿಲ್ಲ. ಆವತ್ತು ನೀವುಗಳು ಬಹಳ ಎಗರಾಡಿದ್ರಿ. ಒಂದಾನೊಂದು ಕಾಲದಲ್ಲಿ ನಾವು ರಾಜ್ಯ ಆಳ್ತಿದ್ದವರು ಇವತ್ತಿಗೂ ಅವಕಾಶ ಸಿಕ್ಕಿದ್ರೆ ಮೀಸೆ ಮೇಲೆ ಕೈ ಇಡ್ತೀವಿ ಅಂತ. ಮೀಸೆ ಮೇಲೆ ಕೈ ಇಡೋ ಬದಲು ಕತ್ತಿ ಇಡಬೇಕಾದ ಸಂದರ್ಭ ಬಂದಿದೆ. ಉತ್ತನಾಯಕರು ಕಾಯ್ತಾ ಇದ್ದಾರೆ. ಇದೇ ಈ ನಿಮ್ಮ ಕತ್ತಿಯಿಂದ ಉತ್ತನಾಯಕರ ಮೀಸೆನ ನಿಮ್ಮ ಕೈಯಾರೆ ಮಾಡಿಬಿಡಿ. ಆಶೀರ್ವಾದ ಮಾಡಿ. ಸುಬ್ಬಯ್ಯ, ಸುಬ್ಬಯ್ಯ, ಉತ್ತಮವ ಏನು ಮೋಸ, ಮೋಸ, ಮೋಸ ಎಲ್ಲರೂ.
ನಮ್ಮಪ್ಪನಿಗೆ ಹೇಳು, ಆಡ್ರ ಮಾತಂತೆ ಮೀಸೆ ಬೋಳಿಸ್ಕೋಬೇಕು ಅಂತ. ಏನು ಹೇಳ್ತೀಯಾ? ಮದುವೆ ಬೇಕಾ ನಿನಗೆ? ಮದುವೆ ಇನ್ನೊಂದ್ಸಲ ಸಿಕ್ಕು ಮಾಡಿಸ್ತೀನಿ. ಬೆಟ್ಟಕ್ಕೆ ಚಳಿಯಾದರೆ ಏನ ಹೊದಿಸುವರಯ್ಯ ಅನ್ನೋ ಹಾಗೆ ನ್ಯಾಯ ತೀರ್ಮಾನ ಮಾಡೋಕೆ ಅಂತಾನೆ ನೇಮಕ ಮಾಡಿರೋ ನಾಡ್ತಕ್ಕರೇ ಇಲ್ಲಿ ತನಕ ದೂರ್ ತಂದಿರೋದನ್ನ ನೋಡಿದ್ರೆ ನಮ್ಗೆ ಏನ್ ಹೇಳಬೇಕು ಒಂದು ತೋಚ್ತಾ ಇಲ್ಲ. ತಾವು ಏನೂ ತೋಚದು ಅಂತ ಮೌನವಾದ್ರೆ ನಮಗೆ ಬಹಳ ಅನ್ಯಾಯವಾದಾಗುತ್ತೆ ಮಹಾಸ್ವಾಮಿ. ಆ ಪೂವಿ ನನ್ನ ಮಗನ ಕೈ ಹಿಡಿಬೇಕಾದ ಹೆಣ್ಣು ಮಹಾಸ್ವಾಮಿ. ಚಂಗಮಣಿ, ಅವ್ರ ಮಗನ ಕೈ ಹಿಡಿಬೇಕಾದ ಹೆಣ್ಣನ್ನ ನೀನ್ ನೋಡಿದಿ ಯಾವಾಗ? ಕಾವೇರಿ ಜಾತ್ರೆಯಲ್ಲಿ. ಕಾವೇರಿ ಜಾತ್ರೆಯಲ್ಲಿ ಎಲ್ಲಿ? ಪೂವಿ ಸುಳ್ಳಿಲ್ ಸಿಕ್ಕಾಕೊಂಡಿದ್ಲು ಮಹಾಸ್ವಾಮಿ. ನಾನ್ ನೀರಿನಲ್ಲಿ ಧುಮುಕಿ ಅವಳನ್ನ ದಡಕ್ಕೆ ಎತ್ಕೊಂಡ್ ಬಂದೆ. ಆಗ್ಲೇ ಪೂವಿನ ನಾನ್ ನೋಡಿದ್ದು. ಆಮೇಲೆ ಗದ್ದೆ ಓಟದಲ್ಲಿ ಗೆದ್ದು ಹಿಂತಿರುಗುವಾಗ ದಾರಿಲಿ ನಾವಿಬ್ರು ಸಂತಿಸಿದ್ವಿ. ಆಮೇಲೆ? ಆಮೇಲೆ ಮದುವೆ ಮಂಟಪ ಅಷ್ಟೇ. ಏನು ಪೂವಿ, ಚಂಗುಮಣಿನೇ ಬಂದು ನಿನ್ನ ನೋಡ್ತಿದ್ನೋ ಇಲ್ಲ ನೀನೇ ಹೋಗಿ ಅವನನ್ನ ಕಾಣ್ತಿದ್ಯೋ? ನಾನೇ ಹೋಗಿ ನೋಡ್ತಾ ಇದ್ದೆ. ಆಮೇಲೇನಾಯ್ತು ಚಂಗಮಣಿ? ನಾನು ನಮ್ಮ ಮಾವ ಸೋಮಯ್ಯ ಸುಬ್ಬಯ್ಯನವ್ರ ಮನೆಗೆ ಹೆಣ್ಣು ಕೇಳಕ್ ಹೋದಿವಿ ಮಹಾಸ್ವಾಮಿ. ಆಮೇಲೆ? ಆಸ್ತಿ ಅಂತಸ್ತು ಘನತೆ ಗೌರವ ಯಾವುದರಲ್ಲೂ ನಮಗೆ ಸರಿಸಮಾನತೆ ಇಲ್ದಿರೋ ಒಬ್ಬ ಸಾಮಾನ್ಯ ಸೇವಕನಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳಿದ್ರು ಮಹಾಸ್ವಾಮಿ. ಓಹೋ, ನ್ಯಾಯವೇ. ಉತ್ತ ನಾಯಕರು ಸುಮ್ಮನಿದ್ರೇನು? ಎಲ್ಲಾದ್ರೂ ಉಂಟೆ ಮಹಾಸ್ವಾಮಿ. ತಿಪ್ಪೆ ಮೇಲ್ರೋ ದುಂಬಿ ಉಪ್ಪರಿಗೆ ಮೇಲ್ರೋ ತಾವ್ರೆಗೆ ಆಸೆ ಪಟ್ರೆ ಎಲ್ಲಾದ್ರೂ ಸಿಗುತ್ತೇನೋ ಬೆಪ್ಪೆ ಅಂತ ಚೀಮಾರಿ ಹಾಕಿದೆ. ಭಲೆ ಭಲೆ, ಸರಿಯಾಗಿ ಹೇಳಿದ್ರಿ. ಇಷ್ಟೆಲ್ಲ ಆದ್ಮೇಲೂ ಇವನಿಂಥ ಯೋಗ್ಯ ಕೆಲಸ ಮಾಡಿದಾನಲ್ಲ, ಈಗ ನಾವೇನು ಮಾಡಬೇಕು ಮಹಾಪ್ರಭು? ಚಂಗಮಣಿ, ಇದಕ್ಕೆ ನೀನೇನ್ ಹೇಳ್ತೀಯ? ಚಂಗಮಣಿ, ನಿನ್ನೆ ಕೇಳ್ತಾ ಇರೋದು, ಅವರೇನ್ ಮಾಡ್ಬೇಕೀಗ? ಅವರ ಅರ್ಧ ಮೀಸೆನ ತೆಗೆಸ್ಕೋಬೇಕು ಮಹಾಸ್ವಾಮಿ. ಸದ್ದು ಸದ್ದು. ಕಾರಣ? ಮಹಾಸ್ವಾಮಿ, ನಾನು ಪೂವಿನ ಮದುವೆ ಆದ್ರೆ ಉತ್ತ ನಾಯಕರು ತಮ್ಮ ಅರ್ಧ ಮೀಸೆನ ಬೋಳಿಸ್ಕೋತೀನಿ ಅಂತ ಹಠ ಕಟ್ಟಿದ್ರು. ನಾನು ಮದುವೆ ಆಗದೆ ಹೋದರೆ ನಾಲಿಗೆ ಕತ್ತರಿಸ್ಕೋತೀನಿ ಅಂತ ನಾನು ಹಠ ಕಟ್ಟಿದ್ದೆ. ಅದಕ್ಕೆ ಅದಕ್ಕೆ ಆಡದ ಮಾತನ್ನ ಉಳಿಸ್ಕೋಬೇಕಾದ್ರೆ ಅವರದರಂತೆ ನಡ್ಕೊಳ್ಳೇಬೇಕು ಮಹಾಸ್ವಾಮಿ. ಏನು ಉತ್ತ ನಾಯಕರೇ, ಚಿಂತೆ ಇಲ್ಲ. ಅವರ ಮಾತಿನಂತೆ ಅವರು ನಡೆದುಕೊಳ್ಳದೆ ಹೋದ್ರು ಅವರ ಮೀಸೆಗಾದರೂ ಬೆಲೆ ಕೊಟ್ಟು ಆದದ್ದಾಯ್ತೆಂದು ಹೇಳಿ ಈ ವಿಷಯವನ್ನು ಇಲ್ಲಿಗೆ ಮುಗಿಸುವುದು ಒಳ್ಳೆಯದು. ಕ್ಷಮಿಸಬೇಕು ಮಹಾಸ್ವಾಮಿ, ಈ ನಿಮ್ಮ ತೀರ್ಮಾನ ನಮಗೆ ತೃಪ್ತಿ ಇಲ್ಲ. ಅಂದರೆ ನಿಮ್ಮ ಅಭಿಪ್ರಾಯ ಉತ್ತ ನಾಯಕರು ಅರ್ಧ ಮೀಸೆ ತೆಗೆಸಲೇಬೇಕು ಅಂತಾನೆ? ಮಹಾಸ್ವಾಮಿ, ಸುಬ್ಬಯ್ಯನವರು ಹೇಳ್ತಾ ಇರೋದು ನನ್ನ ಮೀಸೆ ವಿಷಯ ಅಲ್ಲ, ಈಗ ನಡೆದಿರುವ ಮೋಸದ ಮದುವೆ ವಿಷಯ. ಮೋಸ? ಮೋಸದ ಮದುವೆನ ಇದು? ಸುಬ್ಬಯ್ಯ, ಚಂಗುಮಣಿ ನಿಮ್ಮ ಮಗಳ ಪ್ರಾಣ ಉಳಿಸಿದ್ದು ಮೋಸ? ಚಂಗುಮಣಿ ಮತ್ತು ಪೂವಿ ಒಬ್ಬರನ್ನೊಬ್ಬರು ಪ್ರೀತಿಸಿ ನಿಮ್ಗಳ ಆಶೀರ್ವಾದ ಪಡೆದು ಸಂಪ್ರದಾಯಬದ್ಧವಾಗಿ ಮದುವೆಯಾದದ್ದು ಮೋಸ ಅಲ್ಲವೇ? ಛೇಛೆ, ನೀವು ಹಿರಿಯರು, ಮೇಲಾಗಿ ತಿಳಿದವರು, ಮದುವೆ ಅನ್ನುವುದು ಕೇವಲ ನಿಮ್ಮ ಸ್ವಪ್ರತಿಷ್ಠೆ ಮೆರೆಸೋ ಉತ್ಸವ ಅಲ್ಲ, ಒಂದು ಹೆಣ್ಣಿನ ಬಾಳಿನ ಭವಿಷ್ಯ. ಇಷ್ಟಪಡದಿರೋ ಹೆಣ್ಣನ್ನು ಚಂಗುಮಣಿ ಹೊತ್ತು ತಂದಿದ್ದರೆ ಅದು ಅಪರಾಧ. ಪೂವಿ ಚಂಗುಮಣಿ ಪರಸ್ಪರ ಇಷ್ಟಪಟ್ಟಿದ್ದಾರೆ, ಪ್ರೀತಿಸಿದ್ದಾರೆ, ಅವರನ್ನ ದೂರ ಮಾಡೋದೇ ಅಪರಾಧನೇ ಹೊರತು ಮದುವೆಯಾದದ್ದಲ್ಲ. ಹಾಗಾದ್ರೆ ಇದೇ ನಿಮ್ಮ ತೀರ್ಮಾನವೇ ಮಹಾಸ್ವಾಮಿ? ಇದು ನನ್ನ ತೀರ್ಮಾನನೇ ಅಲ್ಲ, ಇಲ್ಲಿ ನಡೆದಿರತಕ್ಕಂತ ಎಲ್ಲ ಬುದ್ಧಿವಂತರ ಅಭಿಪ್ರಾಯ.
ಬಂದಿರಪ್ಪ. ಅಯ್ಯ, ನಮಗಾಗಿರೋ ಅವಮಾನಕ್ಕೆ ಆ ದೊಡ್ಡ ವೀರಪ್ಪನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ಯಾ? ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವನಾಶ ಮಾಡದೆ ಹೋದ್ರೆ ನನ್ನ ಹೆಸರು ಉತ್ತ ನಾಯಕನೇ ಅಲ್ಲ. ಅದು ನಮ್ಮಿಂದ ಹೇಗೆ ಸಾಧ್ಯ ನಾಯಕರೇ? ಅದಕ್ಕೊಂದು ತಂತ್ರವಿದೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಅಂದರೆ ಮೈಸೂರಿನ ಅರಸ ಚಿಕ್ಕದೇವರಾಜರು ಸೈನ್ಯದ ಸಮೇತ ದೊಡ್ಡ ವೀರಪ್ಪನ ಮೇಲೆ ದಂಡೆತ್ತಿ ಬಂದು ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವನಾಶ ಮಾಡಬೇಕು. ಮೈಸೂರು ಅನ್ಸರೆ ಅದು ಹೇಗೆ ಸಾಧ್ಯ? ಸಾಧ್ಯ. ನಮ್ಮ ಕಡೆಯ ಕೆಲವರು ಕೊಡಗಿನ ಸೈನಿಕರ ಉಡುಪನ್ನು ಧರಿಸಿ ತಮ್ಮಯ್ಯನನ್ನು ಮುಂದಿಟ್ಟುಕೊಂಡು ಮೈಸೂರಿನ ಎಲ್ಲೆಯೊಳಗೆ ನುಗ್ಗಿ ಅಲ್ಲಿಯ ಕೆಲವು ಹಳ್ಳಿಗಳನ್ನು ಕೊಳ್ಳೆ ಲೂಟಿ ಮಾಡಿ ದಂಗೆ ಎಬ್ಬಿಸಲಿ. ಸೈನಿಕರು ಎಲ್ಲೆ ದಾಟಿ ಬಂದು ಹಲ್ಲೆ ನಡೆಸುತ್ತಿದ್ದಾರೆ. ಮಲಗಿರುವ ಹೆಬ್ಬುಲಿಯನ್ನು ಕಂಡು ಕುಬ್ಬಿದ ಇಲಿ ಕೆಣಕವಂತಿದೆ. ಈಗ ನಾವು ಸುಮ್ಮನಿದ್ರೆ ಕೈಲಾಗದವರು ಎಂದ್ಕೊಳ್ತಾರೆ ಅವರು. ಅದಕ್ಕೆ ಸೈನ್ಯವನ್ನು ನುಗ್ಗಿಸಿ ಕೊಡಗನ್ನು ನಮ್ಮ ರಾಜ್ಯಕ್ಕೆ ಸೇರಿಸಿಕೊಂಡು ಬಿಡೋಣ. ತಪ್ಪಾಗುವುದು ಪಂಡಿತರೇ. ಸೈನಿಕರ ಅಸಭ್ಯ ವರ್ತನೆ ಅವರ ಪ್ರಭುಗಳಿಗೆ ತಿಳಿದಿದೆಯೋ ಇಲ್ಲವೋ ಮೊದಲರಿಯಬೇಕು. ನಾವು ಇಂದೇ ಓಲೆಯೊಂದನ್ನು ಬರೆದು ನಮ್ಮ ದೂತನನ್ನು ಅಟ್ಟಿ ಸಮಾಧಾನ ಏನು ಬರುವುದೋ ತಿಳಿದುಕೊಂಡು ಮುಂದಿನ ಕಾರ್ಯ ನಿರ್ಧಾರ ಮಾಡೋಣ. ಅಪ್ಪಣೆ ಪ್ರಭು. ಸಕಾರಣವಾಗಿ ಉತ್ತರ ತಿಳಿಸಿ ಚಿಕ್ಕ ದೇವರಾಜ ಅರಸರು. ಉತ್ತರ ಬೇಕಾ? ಖಂಡಿತ ತಿಳಿಸ್ತೀವಿ. ಇದೇ ನಮ್ಮ ಉತ್ತರ. ಮತ್ತೆ ಕೇಳಿದರೆ ಒಬ್ಬೊಬ್ಬರು ಇದೇ ಉತ್ತರವನ್ನು ಹೊತ್ತು ಹೋಗಬೇಕಾದಿತ್ತು. ಎಚ್ಚರ. ದೊಡ್ಡ ವೀರಪ್ಪ ಪ್ರಭು. ದೊಡ್ಡ ವೀರಪ್ಪ ಪ್ರಭುನು ಏನು ಇದೇ ಉತ್ತರವನ್ನು ಮತ್ತೆ ಹೇಳುತ್ತಾರೋ? ಕೊಬ್ಬಿದ ಕುನ್ನಿಗಳು ತಮ್ಮ ಕುತಂತ್ರದಿಂದ ನಮ್ಮನ್ನು ಕೆರಳಿಸಿ ತಮ್ಮ ಅವನತಿಗೆ ತಾವೇ ದಾರಿ ಮಾಡಿಕೊಳ್ಳುತ್ತಿದ್ದಾರೆ. ಪಂಡಿತರೇ, ನಮ್ಮ ಸೈನ್ಯಕ್ಕೆ ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳಲು ಆಜ್ಞೆ ಮಾಡಿ. Oh!
ಬಂದೆ. ಏನ್ ಭೂಪೇನ್ ಅವ್ರೆ? ಮಹಾಸ್ವಾಮಿಗಳು ತಕ್ಷಣ ನಿಮ್ಮನ್ನ ಕರ್ಕೊಂಡ್ ಬಂತ ಹೇಳಿದ್ರು. ನಡೀರಿ ಹೋಗೋಣ. ಚಿಕ್ಕ ದೇವ ಅರಸರು ಆ ಕಾರಣವಾಗಿ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿದ್ದಾರೆಂದರೆ ತುಂಬಾ ಆಶ್ಚರ್ಯ. ಮುತ್ತಣ್ಣನವರೇ, ಪ್ರತಿಯೊಂದು ಮನೆಯಿಂದಲೂ ಮೂವರಿಗೊಬ್ಬರಂತೆ ದಂಡನ್ನು ಬಂದು ಸೇರಬೇಕೆಂಬ ನಮ್ಮ ಆಜ್ಞೆಯನ್ನು ಎಲ್ಲರಿಗೂ ತಿಳಿಸಿಬಿಡಿ. ಹಾಗೆ ಎಲ್ಲ ನಾಡತಕ್ಕರಿಗೂ ನಮ್ಮ ನಿರೂಪವನ್ನು ಬರೆದು ಕಳುಹಿಸಿಕೊಡಿ. ಅಪ್ಪಣೆ ಮಹಾಪ್ರಭು. ಅಬ್ಬಾ, ಚಿಕ್ಕ ದೇವರಾಜರದು ಎಷ್ಟು ಭಾರಿ ಸೈನ್ಯ! ಇದು ಭಾರಿ ಅಲ್ವೇ ಸುಬ್ಬಯ್ಯ? ಅದಕ್ಕೆ ಸುಬ್ಬಯ್ಯ, ಇಷ್ಟೇ ಅಲ್ಲ, ಈ ಮೈಸೂರು ಸೈನ್ಯ ಜೊತೆಗೆ ಇನ್ನೊಂದು ಕಡೆಯಿಂದ ಕೇರಳದ ಕೋಟೆ ಅಂಗಡಿ ವೀರವರ್ಮನ ಪಡೆಯೂ ಬಂತು ಅಂದ್ರೆ ಈ ಎರಡು ಸೈನ್ಯಗಳ ಮಧ್ಯೆ ದೊಡ್ಡ ವೀರಪ್ಪ ಕತ್ತರಿಗೆ ಸಿಗಾಕೊಂಡ ಸಿಗಾಕೊಂಡು ಸಾಯ್ಬೇಕು. ಸಂತೋಷ, ಒಳ್ಳೆ ಸಂತೋಷ. ಮೈಸೂರು ಅರಸರು ಕೊಡಗಿನ ಮೇಲೆ ನೇರವಾಗಿ ಯುದ್ಧಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಾವು ಮತ್ತೊಂದು ಕಡೆಯಿಂದ ದಾಳಿ ಮಾಡುತ್ತಾ ಮುನ್ನುಗ್ಗೋಣ. ಸರಿ ತಾನೆ ಪ್ರಭು? ತಾವು ಆಪದ್ ಬಾಂಧವರು, ಆಶ್ರಿತ ರಕ್ಷಕರು, ತಾವು ನ್ಯಾಯ ಪಕ್ಷಪಾತಿಗಳು, ದಯಾಪರರು. ಏನು, ಮೈಸೂರು ಅರಸರಿಗೆ ಮಲೆನಾಡಿನ ಚಳಿ ಜೋರವೇ? ಪ್ರಭು, ನಂದೊಂದು ಕೋರಿಕೆ. ಹೇಳಿ. ಈ ದಂಡಕಾರಣ್ಯದಲ್ಲಿ ತಮಗೆ ಸರಿಯಾದ ಚಿಕಿತ್ಸೆ ದೊರಕೋದು ಬಹಳ ಕಷ್ಟ. ತಮ್ಮ ಆರೋಗ್ಯ ನಾಡಿನ ಹಿತದೃಷ್ಟಿಯಿಂದ ಬಹಳ ಮುಖ್ಯ. ಅದಕ್ಕಾಗಿ ತಾವು ರಾಜಧಾನಿ ಹಿಂತಿರುಗೋ ಕೃಪೆ ಮಾಡಬೇಕು. ಆರೋಗ್ಯದ ನೆಪದಲ್ಲಿ ಅರಮನೆ ಸೇರಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ, ನಮ್ಮಿಂದ ಸಾಧ್ಯವಿಲ್ಲ. ನಾವು ಮಹಾಸ್ವಾಮಿಯವ್ರು ನೋಡ್ಬೇಕು. ಈಗ ಸಾಧ್ಯ ಇಲ್ಲ, ಮಹಾಸ್ವಾಮಿಗಳು ಅನಾರೋಗ್ಯದಿಂದ ಆಸ್ಕೆ ಇಡ್ತಿದ್ದಾರೆ. ಮಹಾಸ್ವಾಮಿ ಅವ್ರಿಗೆ ಹೇಳಿ ನಾವು ಅವ್ರ ಆರೋಗ್ಯ ವಿಚಾರಿಸಕ್ ಬಂದಿದ್ದೀವಿ ಅಂತ. ಮಹಾಪ್ರಭು ಬರ ಹೇಳಿ. ಬನ್ನಿ. ಯಾರು ನೀವು? ನಮ್ಮಿಂದ ಏನಾರು ಉಪಕಾರ ಆಗ್ಬೇಕಾಗಿತ್ತ? ಕಾವೇರಿ ಅಮ್ಮನ ದಯದಿಂದ ನಮಗೆಲ್ಲ ಅನುಕೂಲವಿದೆ. ಮಹಾಪ್ರಭುಗಳ ಆರೋಗ್ಯ ಹೇಗಿದೆ? ಹಾಗೆ ಇದೆ. ಈಗ ನೀವು ಬಂದ ವಿಷಯ ಹೇಳ್ತೀವಿ ಹೇಳ್ತೀವಿ. ಪ್ರಭುಗಳಿಗೆ ನನ್ನ ನೆನಪು ಬರಲಿಲ್ಲ ಅಂತ ಕಾಣುತ್ತೆ. 15 ವರ್ಷಗಳ ಹಿಂದೆ ತಾವಿನ್ನೂ ರತ್ನ ಸಿಂಹಾಸನದ ಮೇಲೆ ಮಂಡಿಸಿರಲಿಲ್ಲ. ಆವತ್ತು ಈ ಬಡವನಿಗೆ ನಂಜನಗೂಡಿನಲ್ಲಿ ಔತಣ ಕೊಡೋ ಕೃಪೆ ಮಾಡಿ. ಭಲೆ ಭಲೆ, ಮಲ್ಲಯುದ್ಧದಲ್ಲಿ ನಮಗೆ ಸರಿಸಾಟಿ ಆಗಿರಲಿಲ್ಲವಂತ ಧೀರನ್ನ ಇವತ್ತೇ ನಾವು ಕಂಡಿದ್ದು. ನೀನು ಈ ನಂಜನಗೂಡಿನವನೆಯೋ? ಅಲ್ಲ, ಕೊಡಗಿನವನು. ಹೆಸರು? ಈರಯ್ಯ. ಆ ಈರಯ್ಯ? ಹೌದು ಪ್ರಭು, ನಾನೇ ಈರಯ್ಯ, ನನ್ನ ಶಿಷ್ಯ ಬೋರಯ್ಯ. ಕುಸ್ತಿ ಮಾಡೋ ಹವ್ಯಾಸ ನಿನಗಿನ್ನೂ ಹೋಗಿಲ್ಲ ತಾನೆ? ಅದು ಹೇಗೋಗುತ್ತೆ ಮಹಾಸ್ವಾಮಿ? ತಮಗೆ ಅನಾರೋಗ್ಯ ಅಂತ ತಿಳಿದು ನನಗೆ ಗಾಬರಿ ಆಯ್ತು. ಈ ಮಲೆನಾಡಿನ ಕೆಟ್ಟ ಚಳಿ ಜ್ವರ ಜೀವನೇ ಹೆಂಡಿ ಹಿಪ್ಪಿಕಾಯಿ ಮಾಡಿಬಿಡುತ್ತೆ. ಅಪ್ಪಣೆ ಕೊಟ್ರೆ ನಮ್ ಕೈಲಾದ ಚಿಕಿತ್ಸೆ ಮಾಡ್ತೀವಿ. ಬಹಳ ದಿವಸಗಳ ಮೇಲೆ ಪ್ರಭುಗಳ ದರ್ಶನ ಆಗಿತ್ತು, ಅದು ಒಂದ್ ಸಂತೋಷ. ಬೋರೆಯ, ಏನು ಆತಂಕ ಪಡಬೇಕಾಗಿಲ್ಲ, ಸಂಜೆ ಒಳಗಾಗಿ ಎಲ್ಲ ಸರಿ ಹೋಗುತ್ತೆ.
ನೀವು ಉಪಯೋಗಿಸಿ. ಅನುಮಾನ ಪರಿಹಾರ ಆಯ್ತೆ? ಕೊಡಬಹುದೇ? ಅಗತ್ಯವಾಗಿ. ಈಗ ಹೇಗಿದೆ ಮಹಾಸ್ವಾಮಿ? ಚೆನ್ನಾಗಿದ್ದೀನಿ. ಶರೀರವೆಲ್ಲ ಬಹಳ ಹಗುರವಾಗಿದೆ. ಈ ಕೊಡವರು ಇವತ್ತು ನಮ್ಮ ಪಡೆಯ ಗುಡಾರಗಳಿಗೆ ಬೆಂಕಿ ಇಟ್ಟು ಕೆಲವು ನಮ್ಮ ಸೈನಿಕರನ್ನು ಸೆರೆ ಹಿಡಿದರು. ಆದರೆ ತಮ್ಮ ಆರೋಗ್ಯದ ದೃಷ್ಟಿಯಿಂದ ವಿಷಯ ತಿಳಿಸಲಿಲ್ಲ. ಆದರೆ ಮತ್ತೆ ನಮ್ಮ ಸೈನಿಕರ ಮೇಲೆ ದಾಳಿ ನಡೆಸುತ್ತಲೇ ಇದ್ದಾರೆ. ಪಂಡಿತರೇ, ನಮ್ಮ ಸೈನಿಕರು ಚಿಕ್ಕ ಚಿಕ್ಕ ಗುಂಪುಗಳಾಗಿ ನುಗ್ಗಿ ಶತ್ರುಗಳ ಖಡ್ಗಕ್ಕೆ ಬಲಿಯಾಗುವುದರಲ್ಲಿ ಅರ್ಥವೇ ಇಲ್ಲ. ಹೇಗೂ ಎದುರಾಳಿಗಳು ಸಮರಕ್ಕೆ ಸಿದ್ಧವಾಗಿದ್ದಾರೆ. ಮಲಗಿಸಿ ಯುದ್ಧ ಘೋಷ.
ತಮಗೆ ಅನಾರೋಗ್ಯ ಅಂತ ತಿಳಿದು ನನಗೆ ಗಾಬರಿ ಆಯ್ತು. ಅಪ್ಪಣೆ ಕೊಟ್ರೆ ನಮ್ ಕೈಲಾ ಚಿಕಿತ್ಸೆ ಮಾಡ್ತೀವಿ. ಈರಯ್ಯ ದೊಡ್ಡ ವೀರಪ್ಪ ಪ್ರಭುಗಳು. ಪ್ರಭುಗಳು? ಹೌದು, ಕೊಡಗನ್ನ ಆಳ್ತಾ ಇರೋ ಹಾಲೇರಿ ವಂಶದ ದೊಡ್ಡ ವೀರಪ್ಪ ಪ್ರಭುಗಳು. ನಾವು ನಿಮ್ಮ ಶತ್ರುಗಳು. ನಾವು ಕಾಯಿಲೆಯಿಂದ ನರಳ್ತಾ ಇದ್ದಾಗ ನಮ್ಮ ಶುಶ್ರೂಷೆ ಮಾಡಿ ಗುಣಪಡಿಸಿದಂತ ದೊಡ್ಡ ಗುಣ ಇರೋ ತಾವು ಕಾಲು ಕೆರೆಕೊಂಡು ಬಂದು ನಮ್ಮನ್ನು ಯುದ್ಧಕ್ಕೆ ಕರೆಸಿದ್ರೆ ಅಂದ್ರೆ ನಂಬುವುದಕ್ಕೆ ಆಗ್ತಾ ಇಲ್ಲ. ಏನು, ನಾವು ಕಾಲು ಕೆರ್ಕೊಂಡು ಬಂದು ತಮ್ಮನ್ನ ಯುದ್ಧಕ್ಕೆ ಕೆರಳಿಸಿದ್ವಿ? ಹೌದು, ನಮ್ಮ ಎಲ್ಲೆಗೆ ನುಗ್ಗಿ ದಾಂಧಲೆ ನಡೆಸಿ ನಮ್ಮ ಕೊತ್ವಾಲನ್ನು ಕೊಂದ್ರಿ. ಇದಕ್ಕೆ ಕಾರಣ ಏನು ಅಂತ ನಾವು ನಿರೂಪ ಕಳಿಸಿದ್ರೆ ಅದನ್ನ ತರ್ತಾ ಇದ್ದ ದೂತನ್ನು ಕೊಂದು ಇದೇ ನಮ್ಮ ಉತ್ತರ ಅಂತ ಹೇಳಿ ಆ ಸತ್ತವರ ದೇಹಕ್ಕೆ ನಿಮ್ಮ ಪತ್ರನ ಚುಚ್ಚಿ ಕಳಿಸಿದ್ದೀರಿ. ನಮಗೂ ನಿಮಗೂ ವೈರತ್ವ ಬೆಳೆಸೋದಕ್ಕೋಸ್ಕರ ಯಾರೋ ಬೇಕು ಅಂತ ಮಾಡಿರೋ ಸಂಚು. ಅವರು ಯಾರೇ ಆಗಿರ್ಲಿ, ಅವರ ಹುಟ್ಟಡಗಿಸಬೇಕು. ಹೋಗ್ಲಿ ಬಿಡಿ, ಇದು ಒಂದು ರೀತಿಯಲ್ಲಿ ಒಳ್ಳೇದೇ ಆಯ್ತು. ಈ ಸಮಸ್ಯೆ ನಮ್ಮಿಬ್ಬರನ್ನ ಒಂದುಗೂಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತು. ಈತ ಬೋರಯ್ಯ ಅಲ್ವೇ? ಇವನು ಸಾಧಾರಣವಾದ ಬೋರಯ್ಯ ಅಲ್ಲ, ನಮ್ಮನ್ನ ಹುಲಿಯ ದವಡೆಯಿಂದ ಪಾರು ಮಾಡಿದ ಬೋರಯ್ಯ. ಕಾಯಿಲೆಯಿಂದ ನರಳುತ್ತಿದ್ದ ತಮಗೆ ಔಷಧೋಪಚಾರಕ್ಕೆ ದಾರಿ ತೋರಿಸಿದ ಬೋರಯ್ಯ. ಮದುವೆಯಾದ ಮೊದಲ ರಾತ್ರಿ ತನ್ನ ಸುಖವನ್ನು ಕಡೆಗಣಿಸಿ ಪ್ರಭುವಿನ ರಕ್ಷಣೆಗೆ ಧಾವಿಸಿ ಬಂದ ಬೋರಯ್ಯ ನಮ್ಮ ಅಂಗರಕ್ಷಕ, ನಮ್ಮ ದಳಪತಿ. ಇವನ ನಿಜವಾದ ಹೆಸರು ಚೆಂಗುಮಣಿ. ಯಥಾ ರಾಜ ತಥಾ ಪ್ರಜಾ. ಚೆಂಗುಮಣಿ, ನಿನ್ನಂಥ ನಿಸ್ಪೃಹ ಸ್ವಾಮಿ ಭಕ್ತ ಇರೋದ್ರಿಂದಲೇ ವಿಜಯಲಕ್ಷ್ಮಿ ಯಾವತ್ತೂ ನಿಮ್ಮ ಪ್ರಭುಗಳ ಜೊತೆಯಲ್ಲೇ ಇರ್ತಾಳೆ ಅಲ್ಲವೇ ದೊಡ್ಡ ವೀರಪ್ಪ ಪ್ರಭುಗಳೇ? ತಮ್ಮ ಅನುಗ್ರಹ ಮಹಾಸ್ವಾಮಿ. ಅಲ್ಲ ಅಲ್ಲ, ನಮ್ಮ ನಿಮ್ಮ ಮೈತ್ರಿ ಯಾವತ್ತೂ ಶಾಶ್ವತವಾಗಿ ಉಳಿಯೋದಕ್ಕೆ ತಾಯಿ ಚಾಮುಂಡಾಂಬಿಕೆ ಅನುಗ್ರಹ. ಮಹಾಪ್ರಭುಗಳು ದೊಡ್ಡ ಮನಸ್ಸು ಮಾಡಿ ಈ ಸುಂದರವಾದ ಅರಣ್ಯದಲ್ಲಿ ಒಂದೆರಡು ದಿವಸ ನಮ್ಮ ಜೊತೆಯಲ್ಲಿದ್ದು ನಮ್ಮ ಆತಿಥ್ಯನ ಸ್ವೀಕಾರ ಮಾಡಿ ಹೋಗಬೇಕು ಅಂತ ನಮ್ಮ ಬಯಕೆ ಮತ್ತು ಆಸೆ. ನಿಮ್ಮ ಸ್ನೇಹ ಮತ್ತು ಸಂಪರ್ಕನ ಸದಾ ಬಯಸೋ ನಾವು ನಿಮ್ಮ ಆಸೆಗೆ ಒಲ್ಲೆ ಅನ್ನೋದಕ್ಕೆ ಸಾಧ್ಯವೇ? ಬಹಳ ಸಂತೋಷ. ಚೆಂಗಮಣಿ, ಆಗ್ಬಹುದು ಮಹಾಸ್ವಾಮಿ, ತಕ್ಷಣ ಎಲ್ಲ ಏರ್ಪಾಡುಗಳನ್ನು ಮಾಡಿಸ್ತೀನಿ. ಆ ತೊಂದರೆ ನಿನಗೆ ಬೇಕಿಲ್ಲ, ಇದನ್ನೆಲ್ಲ ನಾವೇ ನೋಡಿಕೊಳ್ಳುತ್ತೇವೆ. ನೀನು ರಾಜಧಾನಿಗೆ ಹಿಂದಿರುಗು. ಯಾಚಂಗು, ಗಾಬರಿ ಆಯ್ತೆ? ಮದುವೆಯಾದ ಹೆಣ್ಣಿನ ಮನಸ್ಸನ್ನ ಬಹಳ ದಿವಸ ನೋಯಿಸಬಾರದು, ಅದು ಧರ್ಮ ಅಲ್ಲ. ಅವಳ ಮನಸ್ಸಿಗೂ ಸ್ವಲ್ಪ ತೃಪ್ತಿ ಕೊಡಬೇಕು ಅಲ್ಲವೇ? ದೊಡ್ಡ ವೀರಪ್ಪ ಪ್ರಭುಗಳು ಮಹಾರಸಿಕರು. ಪುವಿ, ನಿನ್ನ ಮನಸ್ಸಿಗೆ ನಾನು ತುಂಬಾ ತೊಂದರೆ ಕೊಟ್ಟಿದ್ದೀನಲ್ವೇ? ಏನ್ ತೊಂದರೆ ಕೊಟ್ರಿ? ನಿನ್ನ ಮದುವೆಯಾಗಿ ಮನೆ ಕರ್ಕೊಂಡು ಬಂದ ಇಷ್ಟು ದಿವಸದಲ್ಲಿ ಒಂದು ಗಳಿಗೆ ಆದರೂ ನಿನ್ನ ಹೃದಯಕ್ಕೆ ಆನಂದ ಕೊಟ್ಟಿದ್ದೀನ ನಾನು. ಈಗ ನೀವು ಕೊಟ್ಟಿರೋ ಸ್ವರ್ಗನ ಮರೆಯೋಕಾಗುತ್ತಾ? ಹೌದಲ್ವೇ, ಈ ಸುಖದ ರಾತ್ರಿಗೋಸ್ಕರ ದೇವ್ರ ನಮ್ಮ ಉದ್ವೇಗನ. ನಮ್ಮ ಉದ್ವೇಗನ ಇಲ್ಲಿ ತನಕ ತಡೆದಿಟ್ಟಿದ್ದ ಅಂತ ಕಾಣುತ್ತೆ. ಆಗ ನೀವೇನ್ ಹೇಳಿದ್ರಿ ಹೇಳಿ? ಯಾವಾಗ ಏನ್ ಹೇಳಿದೆ? ಕಣ್ಣಲ್ಲಿ ತುಂಬಿ ಚೆಲುವ, ಎದೆಯಲ್ಲಿ ತುಂಬಿ ಒಲವ. ಒಂದ್ಸಲ ಹೇಳಿ. ಹೌದಾ?
ಕಣ್ಣಲ್ಲಿ ತುಂಬಿ ಚೆಲುವ, ಎಡೆಯಲ್ಲಿ ತುಂಬಿ ಒಲವ, ಬಾಳಲ್ಲಿ ತುಂಬಿದೆ ಉಲ್ಲಾಸವ, ನನ್ನೆದೆಯ ತಾಳ ನೀನು, ನನ್ನುಸಿರ ರಾಗ ನೀನು, ನನ್ನೊಡಲೆ ಜೀವನಿ ಸಂತೋಷವ. ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ, ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ, ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ, ನಾನು ಆನಂದವ ನೀಡುವೆ ಒಂದಾಗುವೆ, ಬೆಳದಿಂಗಳಾಗಿ ಬಾ. ಸಮಾಚಾರ? ಕೇರಳದ ವೀರವರ್ಮ ದಂಡು ಸಮೇತ ನಮ್ಮ ಗಡಿಗೆ ಬಂದು ಅಲ್ಲಲ್ಲಿ ಹಾವಳಿ ಮಾಡುತ್ತಿದ್ದಾರೆ ಮಹಾಸ್ವಾಮಿ. ಅವರಿಂದ ತೊಂದರೆಗೀಡಾದ ಜನಗಳನ್ನು ನಾವು ನಮ್ಮ ಲಕ್ಕಿಕೋಟೆಯಲ್ಲಿಟ್ಟಿದ್ದೇವೆ. ಕೇರಳದ ವೀರವರ್ಮ ನಮ್ಮ ಗಡಿಯಲ್ಲಿ ಹೇಗೆ ಬಂದ? ಉತ್ತ ಮತ್ತು ಸುಬ್ಬಯ್ಯ ಮೌಲಿ ವೀರವರ್ಮನ ಜೊತೆ ನೆಲೆಸ್ತಿರೋ ಪಿತೂರಿ ಇದು. ಲಕ್ಕಿಕೋಟೆಗೆ ಯಾವಾಗ ಮುತ್ತಿಗೆ ಆಗ್ತಾನೆ ಗೊತ್ತಿಲ್ಲ ಮಹಾಸ್ವಾಮಿ. ಉತ್ತ ಸುಬ್ಬಯ್ಯ ಮೌಲಿ ಮುತ್ತಣ್ಣನವರೇ ನಡೆಯಿರಿ. ಅಪೇಕ್ಷೆ ಪಟ್ಟು ಬಂದಿರೋ ನಮ್ಮ ಅತಿಥಿಗಳಿಗೆ ನಮ್ಮ ಕೈ ಚಳಕದ ರಸದೌತವನ್ನು ತೋರಿಸೋಣ. ಪಡಬೇಕಾಗಿಲ್ಲ. ನಿಮಗೆ ಯಾವ ರೀತಿ ತೊಂದರೆಯನ್ನು ಬರೆದಿರೋ ಹಾಗೆ ನಾವು ನೋಡ್ಕೋತೇವೆ. ನೀವು ಈಗಲೇ ಕೋಟೆ ಹೆಬ್ಬಾಗಿಲು ಭದ್ರಪಡಿಸಿ. ಕೋಟೆ ಬಾಗಿಲು ಹಾಕಿಸ್ಬಿಟ್ರು ಪ್ರಭು. ಇನ್ನ ಹುಲಿ ನಮ್ ಬಲೆಗೆ ಸಿಕ್ಕಾಕೊಂಡಾಗೆ. ನಾವೀಗ ಅವ್ರನ್ನ ಆಕ್ರಮಣ ಮಾಡೋದಕ್ಕೆ ಒಳ್ಳೆ ಸಮಯ ಪ್ರಭು. ಸಾರಿ ನಾವು ಹೊರಡೋಣ. ರಾಜಾವೇ, ಏನು ನಮ್ಮ ಪೆರಿಗೆ ಪಡೆ ಮಾತ್ರ ಇನ್ನೂ ಬಂದಿಲ್ಲ. ಚಂಗುಮಣಿ, ಚಂಗುಮಣಿ. ಓಹೋ, ಏನ್ ಭೂಪೇನ್ ಅವರೇ? ಮಹಾಸ್ವಾಮಿಗಳು ಲಕ್ಕಡಿ ಕೋಟೆಯೊಳಗಿರೋ ಸಮಯ ನೋಡಿ ಕೇರಳದ ವೀರವರ್ಮ ಕೋಟೆಗೆ ಮುತ್ತಿಗೆ ಹಾಕ್ಬೇಕು ಅಂತಿದ್ದಾನಂತೆ. ಯಾವ ಸಮಯದಲ್ಲಿ ವೀರವರ್ಮ ಕೋಟೆಯನ್ನು ಮುತ್ತಿ ಏನ್ ತೊಂದರೆ ಮಾಡ್ತೇನೋ ಹೇಳಕ್ಕಾಗಲ್ಲ. ನೀವು ಸಹ ಅಲ್ಲಿಲ್ಲ ಅಂತ ಮಹಾರಾಣಿಯವರು ಕಂಗಾಲ ಗೋಳಾಡ್ತಿದ್ದಾರೆ. ನಾನು ಈಗ ಹೊರಡ್ತಾ ಇದ್ದೀನಿ ಅಂತ ಮಹಾಕಾಯವರು ಹೇಳಿ. ಅಮ್ಮ, ಮಹಾಸ್ವಾಮಿಯವರು ಗೊತ್ತಾಯ್ತಪ್ಪ ವಿಷಯ ಎಲ್ಲ ಕೇಳಿಸ್ಕೊಂಡೆ.
ಭುವಿ, ನನ್ ಮೇಲೆ ಕೋಪನ? ಪದೇ ಪದೇ ನಿನ್ ಮನಸ್ಸು ತುಂಬಾ ನೋವು ಕೊಡ್ತಾ ಇದ್ದೀನಲ್ವೇ ನಾನು? ಬೇಸರ ಮಾಡ್ಕೋಬೇಡ ಭುವಿ, ಈಗ ನಮ್ಮ ಸ್ವಂತ ಸುಖ ಎಷ್ಟು ಮುಖ್ಯನೋ ನಮ್ಮ ಕರ್ತವ್ಯ ಅದಕ್ಕಿಂತಾನು ಹೆಚ್ಚು. ಹೌದು ಭಾವ, ಕರ್ತವ್ಯನೇ ಹೆಚ್ಚು ಅನ್ನೋ ಸತ್ಯನ ನನ್ನ ತಂಗಿನೂ ತಿಳ್ಕೊಂಡಿದ್ದಾಳೆ. ಕುದುರೆ ಸಿದ್ಧವಾಗಿದೆ, ಇದೋ ಬಂದ್ಬಿಟ್ಟೆ. ಭುವಿ, ನನ್ನನ್ನು ನಗನಗ್ತಾ ಕಳಿಸ್ಕೊಡ್ತೀಯ ನೋಡು. ಭುವಿ, ನಿನ್ನ ಕಣ್ಣಲ್ಲಿರು, ನಿನ್ನ ಕಣ್ಣಲ್ಲಿರು. ನೀನು ಹೇಗಿದ್ದು ನನಗೂ ಉತ್ಸಾಹ ಎಲ್ಲಿರುತ್ತೆ, ನನ್ನ ಚೈತನ್ಯವೇ ಉಡುಗೋಗುತ್ತೆ. ಬೇಡ ಭುವಿ, ಬೇಡ ಭುವಿ, ನೀನು ಮಾತ್ರ ಕಣ್ಣೀರು ಹಾಕ್ಕೊಡ್ದು. ಭುವಿ ಹೋಗಮ್ಮ, ಆರತಿ ಮಾಡಿ ನಿನ್ನ ಗಂಡನ ನಗನಗ್ತಾ ಕಳಿಸ್ಕೊಡು. ಎದರಿಕೆ ಆಗ್ತಿದೆ, ನಿನ್ ಕೈ ಮುಗಿದೀನಿ, ದಯವಿಟ್ಟು ಇವತ್ತು ಪ್ರಯಾಣ ನಿಲ್ಸಿಬಿಡು. ಯಾಕೆ ಇವತ್ತು ಯಾಕೋ ಶಗುನ ಸರಿಯಾಗಿಲ್ಲ ಬಾಮ. ಅದಕ್ಕೆ ಅನ್ನ ಇಟ್ಟು ಪ್ರಭುನ ಅಪಾಯದವರಿಗೆ ತಳ್ಳು ಅಂತೀಯ? ನೋಡಿದವ್ರು ಹೇಳಿ ಅನ್ನೋದಿಲ್ಲ ನನ್ನ? ಯಾರು ನಿನ್ನ ಹೇಳಿ ಅಂದ್ರೆ ಚಿಂತೆ ಇಲ್ಲ, ನಾಳೆ ಪ್ರಭುಗಳಲ್ಲಿನ ಉದ್ಯೋಗದಿಂದ ತೆಗೆದು ಹಾಕಿದ್ರು ಪರವಾಗಿಲ್ಲ, ಇವತ್ ಮಾತ್ರ ನಿನ್ ಮನೆಯಿಂದ ಕದಲೋದಿಕ್ಕೆ ನಾನ್ ಬಿಡುದಿಲ್ಲ ಬಾಮ. ನಿನಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ನನ್ನ ಪೌರುಷದಲ್ಲಿ ನನ್ನ ಪರಾಕ್ರಮದಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿನ ನಂಬಿಕೆ ಇಟ್ಕೊಂಡಿದ್ದ ನೀನು, ನೀನು ನನ್ನ ಗಡ್ಡಿ ಬರ್ತಾ ಇದ್ದೀಯಾ? ಏನಾಗಿದೆ ಇವತ್ತು ನಿನಗೆ? ನಾನು ಮಾತ್ರ ನಿನ್ನಿಂದ ಒಂದು ಹೆಜ್ಜೆ ಮುಂದಿಡಕ್ಕೆ ಅವಕಾಶ ಕೊಡಲ್ಲ. ತಂಗ, ನಾನೇ ಮನಸ್ಸು ಕಲ್ ಮಾಡ್ಕೊಂಡು ಕಳಿಸ್ತಾ ಇರುವಾಗ ನೀ ಯಾಕೆ ಅವ್ರನ್ನ ತಡೀತೀಯ? ಅದಕ್ಕೆ ಕಾರಣ ಇದೆ. ಯಾವ ಕಾರಣ? ಅದು ಹೇಳುವಂತಾದಲ್ಲ, ನೀ ಹೇಳಬೇಕು. ನಾನು ಅವ್ರ ಹೆಂಡತಿ, ಅವ್ರ ಬಾಳಿನ ಸಂಗಾತಿ. ಹೌದು, ನನ್ನ ಭಾವ ನಾನೇ ನಿವತ್ತು ನೋಡ್ತಿದೀಯ. ನಾನು ಹುಟ್ಟಾಗಿನಿಂದ ಅವನ್ ನೋಡ್ತಿದ್ದೀನಿ. ಅವನ ಮೇಲೆ ನೀನು ಎಷ್ಟು ಹಾಕಿದೆಯೋ ನನಗೂ ಅಷ್ಟು ಹಾಕಿದೆ. ಅವನೆಲ್ಲ ಎಷ್ಟು ಹತ್ರದಲ್ಲಿದ್ದಾನೋ ನನಗೂ ಅಷ್ಟೇ ಹತ್ರದಲ್ಲಿದ್ದಾನೆ. ಅವನು ಹೋಗನ್ನಕ್ಕೆ ನಿನಗೆಷ್ಟು ಅಧಿಕಾರ ಇದೆಯೋ, ಬೇಡ ಅಂತ ತಡೆದ್ ನಿಲ್ಸಕ್ಕೆ ನನಗೂ ಅಷ್ಟೇ ಅಧಿಕಾರ ಇದೆಯೇ. ಅಕ್ಕ, ಅವ್ರೇನುಬಾಯಿ ತಂಗನ್ನ ಈ ಮಾತು ಕೇಳ್ತೀಯ? ಅವನ್ ಯಾರು ಅಂತ ತಿಳ್ಕೊಂಡಿದ್ಯ? ಸ್ನೇಹಕ್ಕೆ ಕಟ್ಟು ಬಿದ್ದು ತನ್ನ ಬಾಳಿನ ಸೌಭಾಗ್ಯನೇ ನಿನಗೆ ಧಾರೆ ಇರದ ದೇವತೆ. ಬೇಡ ಕಳೆಯ, ಬೇಡ ಹೇಳ್ಬೇಡ, ಹಿಗ್ಗು ತಪ್ಪನ್ ಮೇಲಾಣೆ. ನೀ ಸುಮ್ಮನೇನಮ್ಮ, ನಿನ್ನ ಪ್ರೀತಿನ, ನಿನ್ನ ಅನುರಾಗನ, ನಿನ್ನ ಬಯಕೇನ, ನಿನ್ನ ಭವಿಷ್ಯನ ಸುಟ್ಟು ಬೂದಿ ಮಾಡಿ ನೀನು ಮದುವೆ ಆಗ್ಬೇಕು ಅಂತಿದ್ದ ಚೆಂಗುಮಣಿನ ಇವಳಿಗೆ ಬಿಟ್ಕೊಟ್ಟು ನಾವು ಸತ್ಯ ಗೊತ್ತಿದ್ರೆ ಇವತ್ತು ಇಂಥ ಮಾತಾಡ್ತಿದ್ಲಮ್ಮ ಇವಳು? ಕಳವ ಏನ್ ಹೇಳ್ತಾ ಇದೀಯ ನೀನು? ನನ್ನ ತಂಗಿ ಭೂಮಿ ಆಸೆ ಪೂರೈಸೋಕ್ಕೋಸ್ಕರ, ನಿನ್ನ ಇಚ್ಛೆ ಕೈಗೊಡೋಕ್ಕೋಸ್ಕರ ಇವಳು, ಇವಳ ತಂದೆ, ಅಣ್ಣ ಎಲ್ಲರೂ ತಮಗಾದ ನಿರಾಸೆ ನುಂಗ್ಕೊಂಡು ನಿಮ್ಮಿಬ್ಬರು ಮದುವೆಗೋಸ್ಕರ ತಮ್ಮ ಜೀವನೇ ಒತ್ತೆ ಇಟ್ರು. ತಂಗ, ತಂಗ, ನೀನ್ ನನ್ನ ಇಷ್ಟಪಟ್ಟಿದ್ಯ, ನನ್ ಪ್ರೀತಿಸಿದ್ಯ, ಮತ್ಯಾಕೆ ಹೇಳಲಿಲ್ಲ ನೀನ್ ನನಗೆ? ಹೇಳಿದ್ರೆ ನಿನ್ನ ಮದುವೆ ಆಗ್ತಿದ್ಯ ಬಾಮ. ಇಲ್ಲ ಬಾಬಾ, ಇಲ್ಲ. ಬಾಬಾ, ದೇವರೇ ನಿನಗೂ ನನ್ನ ಪೂವಿಗೂ ಈ ಮದುವೆ ಗಂಟ ಕಳಿಸಿರುವಾಗ ಆ ಭಾಗ್ಯ ನಾನ್ ಬಯಸಿದ್ರೆ ಸಿಗಿತ್ತ? ತಂಗ, ನೀನ್ ಮಾಡಿದ ಕೆಲಸ ಎಷ್ಟು ಸಾರ್ಥಕ ಆಯ್ತು ನೋಡಿದ್ಯಾ?
ನನ್ನಂತ ಸ್ನೇಹಿತೆ ಏನೇ ಜನ್ಮ ತಪಸ್ ಮಾಡಿದ್ರು ಸಿಗ್ತಾಳ? ತಂಗ, ನಿನ್ ಸ್ನೇಹಕ್ಕೆ ಎಂಥ ಕಾಣಿಕೆ ಕೊಟ್ಟುಬಿಟ್ಟೆ ನೋಡಿದ್ಯೋ. ಭೂವಿ, ಯಾಕೆ ಹೀಗೆಲ್ಲ ಮಾತಾಡುತ್ತೆ? ನಿನ್ ಜಾಗದಲ್ಲಿ ನಾನೇ ಇದ್ರು ಹೀಗೆ ನಡ್ಕೋತಿದ್ನೋ ಏನೋ. ಭಾವನಾ ಹತ್ರ ನನಗಿರೋ ಸಲಿಗೆಯಿಂದ ನನ್ನ ವರ್ತನೆ ಸ್ವಲ್ಪ ಅತಿರೇಕ ಆಯ್ತು ಅಂತ ಕಾಣುತ್ತೆ. ತಂಗ, ನಿನ್ನ ಪ್ರೀತಿಗೆ ಬೆಲೆ ಕಟ್ಟೋ ಶಕ್ತಿ ನನಗಿಲ್ಲ. ನೊಂದಿರೋ ನಿನ್ನ ಮನಸ್ಸಿಗೆ ಯಾವ ರೀತಿ ಅನುಕಂಪ ತೋರಿಸ್ಬೇಕು ಅನ್ನೋದು ನನಗೆ ತೋಚ್ತಾ ಇಲ್ಲ. ಹೌದಾ ಬಾಬಾ, ನನ್ನ ಮೇಲೆ ಅಷ್ಟು ಅನುಕಂಪ ಇದ್ರೆ ನಾನು ಪೂವಿನ ಒಂಟಿಯಾಗಿ ಬಿಟ್ಟು ಹೋಗ್ಬೇಡ. ದಯವಿಟ್ಟು ಇವತ್ತು ಮನೆಯಿಂದ ಹೊರೆ ಹೋಗ್ಬೇಡ ಬಾಬಾ. ಅದೊಂದನ್ನು ಮಾತ್ರ ಕೇಳ್ಬೇಡ ತಂಗ. ಮುಂದಿಟ್ಟು ಹೆಜ್ಜೆನ ಹಿಂದಿಡೋದು ವೀರ ಲಕ್ಷಣ ಅಲ್ಲ. ನಾವು ಕೊಡವರು, ಹುಲಿ ಹಾಲಿನ ಮೇ ಉಂಡು ಬೆಳೆದವರು. ನಮಗೆ ಪ್ರಾಣಕ್ಕಿಂತ ಮಾನ ಹೆಚ್ಚು, ಪ್ರೀತಿಗಿಂತ ಕರ್ತವ್ಯ ಹೆಚ್ಚು. ಹೆಣ್ಣಿನ ಕಣ್ಣೀರು ಹೆದರಿ ಕರ್ತವ್ಯನ ಮರ್ತ ಅನ್ನೋ ಅಪವಾದದ ಕಳಂಕ ನಿನ್ನ ಭಾವ ಚೆಂಗು ಮಣಿ ಬರಬಾರ್ದಲ್ವೇ? ಹೌದು ಬರಬಾರ್ದು. ಹಾಗಾದ್ರೆ ನೀವಿಬ್ರು ನಗ್ನಗ್ತಾ ನನ್ನನ್ನ ಕಳಿಸ್ಕೊಡಿ. ತಿಲಕ ನೀನೇ ಇಡು. Thank you.
ಬಿಟ್ಟಿ. ನಮ್ಮ ಪೀರಂಗಿ ಪಡೆ ಬಂತು ಅಂದ್ರೆ ಈ ಕೋಟೆ ಮುಚ್ಚು. ಕೋಟೆ ಒಡೆದು ಒಳಗೆ ನುಗ್ಗುದು ಅಂದ್ರೆ ಆ ತಲೆ ಹೋಗ ರಾಜನ ಸಮಾಧಿ ಇದೆ. ಎಲ್ಲಿ ಎಲ್ಲಿ ನಮ್ಮ ಪೀರಂಗಿ ಪಡೆ? ಕೆಲಸ ಮಾಡಿಬಿಟ್ಟೆ ನೀನ್ ಯಾತಕ್ಕೆಲ್ಲಿ ಬರೋದಕ್ಕೆ ಹೋದೆ? ನೀನ್ ಯಾತಕ್ಕೆಲ್ಲಿ ಬರೋದಕ್ಕೆ ಹೋದೆ? ನೀನ್ ಯಾತಕ್ಕೆಲ್ಲಿ ಬರೋದಕ್ಕೆ ಹೋದೆ? ಬಾಬಾ, ನಾ ನಿನಗೋಸ್ಕರ ಬರ್ಲಿಲ್ಲ. ನನ್ ಪೂವಿ ಮಾಂಗಲ್ಯಕ್ಕೋಸ್ಕರ ಬಂದೆ. ಬಾಬಾ, ನಂದೊಂದು ಮಾತನ್ನ ನಡ್ಸ್ಕೊಡ್ತೀಯ? ಹೇಳು ತಂಗ. ಪೂವಿ, ನೀನಿಲ್ದೆ ಒಂಟಿಯ ಅವಳ ಬದುಕೋದಿಲ್ಲ. ಅವಳನ್ನ ಉಳಿಸ್ಕೋ ಬಾವ, ಅವಳನ್ನ ಉಳಿಸ್ಕೋ ಬಾವ. ಅಪ್ಪ ತಂಗ, thank you.
Thank you.